ಚೈಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಜಿಎಂ ಗ್ಲೋಬಲ್ ಸ್ಕೂಲ್ ಕಿದಿಯೂರ್ಸ್ ಲೋರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಮತ್ತು ಕಿದಿಯೂರ್ಸ್ ಪಿಜ್ಜಾ. ಒಂದೋ ಎರಡೋ ಬಾಳೆಲೆ ಹರಡೋ ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆಯ ಸಾರು. ಅಂಕಿಯಲ್ಲಿ ನೆನಪಿಲ್ಲ ಅಲ್ಲ ಅಂಕಿಯಲ್ಲಿ ನೆನಪತ್ತೇವೆ ವರ್ಷ ಆದ್ರೆ ಏನಾಯ್ತು ನಾವು ಒಂದನೇ ಕ್ಲಾಸ್ ಹಂಗೆಲ್ಲ ಎಷ್ಟು ಎಷ್ಟೆಲ್ಲ ಕಲ್ತಿತ್ತು ಅದಲ್ಲ ಅಲ್ಲಿ ಎಂತ ಸ್ಕೂಲ್ ಲೂಸ್ ಆಯ್ತು ನಿಮ್ದು ನಮ್ದು ಅಲ್ದ ಇದು ಕುಕ್ಕರ್ ಇದು ಸೋಮದಿಂದ ಅದು ಗಜ 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 ಅಲ್ಲಾಡತ್ತ ಮಾರ್ರೆ ಸುಮ್ಮನೆ ಕೂಕಣಿ ಅಂತೇಳಿ ಹೇಳ್ರೆ ಎಂತೆಲ್ಲ ಮಾಡ್ತಾ ಇಕ್ಕ ಬಂದು ಮಾರ್ರೆ ಮತ್ತೆ ಮೊನ್ನೆ ತಂದು ಕೊಟ್ಟದ್ ಕುಕ್ಕರ್ ಅಲ್ಲದೆ ಎಂತ ಹಾಳು ಮಾಡ್ಕೊಂಡ್ರಿಯ ಕುಕ್ಕರ್ ಈಗ ಮೊದ್ಲಿನ ಕಾಣಂಗಲ್ದೆ ಈಗ ತಂದದ ಒಂದು ಮೂರು ದಿನದಂಗಲ್ಲ ಹಾಳಾಗಿ ಹೋತ್ತ ಅದು ಇರ್ಲಿ ಈಗ ಕಡೆಗೆ ಅದು ಸಮ ಮಾಡ್ತೆ ಎಂತಾಯ್ತು ಅಲ್ಲ ಕುಕ್ಕರ್ ಹೆಂಗ್ ಹಾಳದ್ದು ಕುಕ್ಕರ್ ಅಂದ್ರೆ ಸ್ವಲ್ಪ ಎಲ್ಲ ಬೆಳಗಿಂದ ಸಾಯಂಕಾಲ ಎಂತ ಎಂತ ಬಿಸಿ ಮಾಡ್ತಾ ಇಪ್ಪುದಲ್ದ ಅದೆಲ್ಲ ಬೇಸಿ 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 ಕುಕ್ಕರ್ ಹಾಳ ಇದೆ ಮತ್ತೆಂತ ಹಾಳ ನೀವು ನಮ್ಮನೆ ಬಂದು ಕಂಡಿದ್ಯಾ ನಮ್ಮನೆ ಯಾವ ಪಾತ್ರ ಹಾಳೆ ಇಲ್ಲ ಎಲ್ಲ ಪಾತ್ರ ಲೈಕ್ ಇತ್ತು ಹ್ಯಾಂಗ ಅಂಗಡಿನ ತಕ ಬೈನ್ ಹಾಂಗೆ ಇತ್ತು ಅದು ನಿಮ್ದು ಹಾಳಾಪುದಾದ್ರೆ ಹಂಗ ಅಡ್ಗೆ ಮಾಡ್ರಲ್ಲ ಮರ್ಯಾದೆ ಅದಕ್ಕೆ ನಿಮ್ಗೆ ಹೇಳುದ ಯಾಕ ದಿನ ಬೆಳಿಗ್ಗೆ ಆ ಪಾತ್ರಕ್ಕ ಆ ನಮ್ನಿ ಪ್ರೆಷರ್ ಕೊಟ್ಟ ಆ ಪಾತ್ರನ ಹಾಳು ಮಾಡ್ತ್ರಿ ಹಾಳಾತ್ ಅಡ್ಗೆ ಮಾಡೋದೇ ಅಲ್ಲ ಅಂತ ಹೇಳುದ ಪಾತ್ರ ಚಂದ ಹೊಳಿತಿರ್ಕ ಮನೆಗೆ ಲೈಕ್ ಅಪ್ಪ ಮನೆಗೆ ಅಡುಗೆ ಮಾಡ್ರಲ್ದ ಪಾತ್ರೆ ಹಾಳಾಪದ ದಿನ ಹೋಟ್ಲ ತಗೊಂಡು ತಿಂದ್ರೆ ಹೋಟ್ಲ ತಿಂದ್ರೆ ಪಳ ಪಳ ಹೊಳಿ ಮುಖ ತಳ 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 ಅಂತ ನಿಮ್ಗಲ್ಲ ಒಳ್ಳೇದು ಕೇಳ್ರೆ ಕೆಟ್ಟದೈಕ ಅಂತ ನಾ ಎಂತ ಮಾಡ್ಕಾತಿಲ್ಲ ಅದು ಒಳ್ಳೆ ಇತ್ತಿತ್ತು ಹಂಗೆ ತೊಂದ್ರೆ ಇಲ್ಲ ಅಲ್ಲ ಇವತ್ತು ಒಂದು ಹೋಟ್ಲಿಗೆ ಹೋಗಿ ಉಂಬಾಲ ನಿಮ್ದು ಮೊನ್ನೆ ಹೆಂಗೆ ಬರ್ಡ್ಡೆ ಎಲ್ಲ ಆಯ್ತಲ್ಲ ಮೊನ್ನೆ ಇನ್ನೊಂದ್ ಕರ್ನಾಟಕ ಬಂತ ಅಂತ ಹೇಳ್ಕೊಂಡ ಇಲ್ರಿ ಎಂತದ್ದು ತೊಂದ್ರೆ ಇರ್ಲಿ ಖುಷಿ ಆಗ್ತ ನಮ್ಮ ಅಪ್ಪ ಅಮ್ಮಗೆ ಹೌದು ಕೆಲವು ಮಕ್ಕಳಿಗೆಲ್ಲ ಕಾಣಿ ಮಕ್ಕಳು ಒಳ್ಳೆ ಹೆಂಗಿರ್ತು ಅವ್ರ ಅಪ್ಪ ಇದಕ್ಕೆಲ್ಲ ಹಳಿಯರಾಗಿರ್ತಾರೆ ಅಲ್ಲ ಹೇಳ್ಕಮ್ಗಾತಿಲ್ಲ ನೀನ್ ಎಂತ ಹೇಳ್ದೆ ಈಗ ನಾವು ಎಂತ ಹೋಟ್ಲಿಗೆ ಹೋಗ್ತದ ಅದು ಹೋಟ್ಲಿಗೆ ಹೋಗ್ ಅದೆಂತ ಗ್ಯಾಸ್ ಅಂಡಿ ಖಾಲಿ ಆಯ್ತಾ ನಮ್ಗೆ ಗ್ಯಾಸ್ ಅಂಡಿ ಆರ್ ತಿಂಗಳು ಬರ್ತದೆ ಗೊತ್ತಾಯ್ತಾ ನಿಮ್ಗೆ ಮತ್ತೆ ಹೋಟ್ಲಿಗೆ ಅಡಿಗೆ ಮಾಡುದಿಲ್ಲ ಅಲ್ಲಿ ಇವತ್ತೊಂದು ನಿಮ್ ಮನೆ ಬರ್ದೆ ಅಲ್ದ ಮತ್ತೆಲ್ಲ ಕರ್ಕೊಂಡು ಹೋಗ್ಕೆಲ್ಲ ಐಲಿಲ್ಲ ಅಲ್ದೆ ಒಂದು ಹೋಟ್ಲ್ ಹೋಗಿ ಒಂದು ಚಂದ ಮಾಡಿ ಉಂಡ್ಕಂಡು ಮತ್ತೆಂತ ಹೋಟ್ಲಿಗೆ ಇಲ್ಲಿ ಮನೆಗೆ ಕೋಳಿ ಇತ್ತು ನಾಲ್ಕೈದು ಕೋಳಿ ಇತ್ತು ಒಂದು ಅಕ್ಕಿ ಎಲ್ಲ ಇತ್ತು ಒಂದು ಓಡ್ದೋಸೆ ಮಾಡಿ ಇಲ್ಲಿ ಮನೆಗೆ ಮಾಡಿ ಆ ದೊಡ್ಡಪ್ಪ ಚಿಕ್ಕಪ್ಪ ಹಂಗ ಕಿರಿಯಬ್ಬಿಗೆಲ್ಲ ಕರೆದ್ರೆ ಇಲ್ಲೇ ಒಂದು ಗಮ್ಮತ್ ಮಾಡೋ ಕಾತಿಲ್ಲ ಇವತ್ತು ಹೋಟ್ಲಿಗೆ ಒಂದು ವೆಜ್ ಊಟ ಮಾಡು ಮತ್ತೆ ಮೂರ್ ಜನವೇ ಮೂರ್ ಜನ ಎಂತ ಇದೆ ಅಂತ ಮದ್ಯಾ ಮತ್ ಮೂರ್ ಜನರಿಗೆ ಅಲ್ಲಿ ಹೋಟ್ಲ ಅಲ್ಲ ಅಯ್ಯೋ ಮಾವಯ್ಯ ನೀವೆಂತ ದಿನ ಹೋಟ್ಲಿಗೆ ಹೋದ್ರೆ ಇಲ್ಲ ನಾವಾರು ಬಿಡಿ ಮನೆ ಅಡಿಗೆ ತಿಂಬುದು ಕಮ್ಮಿ ಹೋಟ್ಲ್ ಅಡಿಗೆ ತಿಂದ್ರೆ ನಮ್ಗೆ ಅಭ್ಯಾಸ ನೀವು ಹಂಗ ಏಗಳಿಗೂ ಮನೆ ಅಡಿಗೆ ತಿಂತ ಇಲ್ಲೇ ಮನಿ 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 ಅದಕ್ಕೆ ಇವತ್ತೊಂದು ಹಾಪ ಅಂದೇಳಿ ಈಗ ನಿಮ್ಗೆ ಯಾವ ಊರಿಗೆ ಯಾವ ಹೋಟ್ಲ್ ಎಂತ ಅಂದೇಳಿ ಒಂದು ಮಾತುಕತೆ ಮಾಡುವ ನಾವೊಂದು ಈಗಲೇ ಟೇಬಲ್ ಬುಕ್ಕಿಂಗ್ ಮಾಡಿ ಬಿಟ್ಕಂಬ ಬೇಡ ಮಾರಿ ನಿಮ್ದು ಆ ಹೋಟ್ಲ್ ಸಹವಾಸ ಬೇಡ ನಾನು ಒಂದ್ಸಲ ಹೋಯ್ದೆ ಸುಮಾರು ವರ್ಷದ ಹಿಂದೆ ಒಂದ್ಸಲ ಹೋಟ್ಲ್ ಅದು ಹೋಟ್ಲ್ ಎಂತ ತಿಂಡಿ ಅಂತೇಳಿ ಒಂದು ಯಾವ್ದೊಂದು ಹುಡುಕಕ್ಕೆ ಒಂದು 15 ನಿಮಿಷ ಬೇಕದು ಒಂದು ಹೇಳ್ತಾ ಮಾರಿ ನಾನು ಒಂದ್ಸಲ ಒಂದು ಯಾರು ಒಟ್ಟಿಗೆ ಹೋದಲ್ ಹೋಟ್ಲಿ ಎಂತ ತಿಂಡಿ ಅಂತ ನಮ್ ಬೇಕಾ ತಿಂಡಿ ಅಲ್ಲಿ ಹೇಳಿ ಗೊತ್ತಾಗ್ತಲ್ಲ ಅದೊಂದು ಕುಂದಾಪುರ ಅಂಬ್ರು ಕೋಲಾಪುರ ಅಂಬ್ರು ಅದು ಎಂತದ್ದು ಪೂನಾ ಸತಾರ ಎಂತ ಊರ್ ಊರ ಹೆಸರು ಹೇಳೋದು ಅದೆಲ್ಲ ಅದು ಹುಡ್ಕಂತ ನಮ್ಗೆ ಆಗ್ತದ ನಮ್ಗೊಂದು ಮೀನು ಪಳದಿ ಸಾರು ಕೋಳಿ ಸಾರಿ ಅಂತ ಹೇಳ್ರೆ ಅದು ಇಲ್ಲ ಅಂಬದು ಇದ್ರಂಗ ಹುಡುಕಿ ಹೇಳ ನಡ್ರೆ ಅದೆಲ್ಲ ಅನ್ನೋದು ಅದೆಲ್ಲ ನಂಗೆಲ್ಲ ಆಗ್ತಿಲ್ಲ ಅದೆಲ್ಲ ಬಂದು ಅಲ್ಲಮ್ಮ ನೀವು ಹುಟ್ಟುವೆಲ್ಲ ಆಯ್ಕ ಒಂದ್ ಲೆಕ್ಕದಂಗೆ ಆದ್ರೆ ನಾವ್ ಎಂತ ಮಾಡಿ ಇವತ್ತು ಹೋಟ್ಲಿಗೆ ಹೋಪನ ಹೇಳಿ ಹೋಟ್ಲಿಗೆ ಹೋಪದ ಬೇಡ ನೀವು ಸಮ ಹೇಳಿ ಈಗ ಹೋಟ್ಲಿ ಬಪ್ಪು ತೊಂದ್ರೆ ಅಲ್ಲದೆ ಅಲ್ಲಿ ಒಂದು ಕುಡುಗ್ ನೀರಾದ್ರೂ ನೀವು 15 ರೂಪಾಯಿ ಅಂತ್ರಿ ಮತ್ತಲ್ಲ ನೀರು ಕುಡುಕು ಒಂದು ಹಿಂದೆ ಮುಂದೆ ಕಾಣಕ್ಕಾಗ್ತ ನೀವೀಗ ನೀ ದುಡ್ಡಿಗೆಲ್ಲ ಹಿಂದೆ ಮುಂದೆ ಕಾಮದು ಬೇಡ ನೀವೆಂದ ಕೊಡು ಬೇಡ ಮಾರ್ರೆ ನಾನೇ ಕೊಡ್ತೀನಿ ನಿಮ್ದು ಹೋಟ್ಲಿಂಗ್ ಚಂದ ಗೊತ್ತಿತ್ತು ಅದು ಒಂದು ಪ್ಲೇಟ್ ತಕೊಂಡ್ರಿ ಅದ್ರ ಒಂದು 4 ಪೀಸ್ ಅಂತ ಅದು ಇರ್ತ್ರಿ ಅದು ನಿಂಗೆ ಬೇಕಾ ನಂಗೆ ಬೇಕಾ ಅಂತೇಳಿ ಅದು ತಿಂಬುಕಲ್ಲ ಬಿಡುಕಲ್ಲ ನಮ್ಗೆಲ್ಲ ಒಂದು 4-4 ಪ್ಲೇಟ್ ತಿಂಬೋ ನೀವು ಒಂದು ಪ್ಲೇಟ್ ತಕೊಂಡು ಅದಕ್ಕೆ ಅಂದ್ರೆ ನಂಗೆ ಆಗ್ತಿಲ್ಲ ಅದೆಲ್ಲ ಅಲ್ಲ ಅದು ಹೌದಪ್ಪ ಈಗ ನಾವೀಗ ಈಗ ನೀವು ಮನೆ ಹಂಗೆ ಅಡುಗೆ ಮಾಡಿದ್ರೆ ನಮ್ಗೆ ಎಂತ ಬೇಕೋ ಅದನ್ನು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಲಕ್ಕೆ ಈ ಹೋಟ್ಲ್ ಹಂಗೆಲ್ಲ ಕಾಣಿ ಒಂದು ಇದು ಆರ್ಡ್ರ್ ಮಾಡಿದ್ರೆ ಅದು ಹೊಟ್ಟೆ ತುಂಬ ಸಾಕತ್ತಿಲ್ಲ ಈಗ ಮನೆ ಹಂಗಾರು ಒಂದು ಬಟ್ಲು ಅನ್ನ ಹಾಕೊಂಡು ಸಮ ತಿಂದರೆ ಅದಕ್ಕೆ ಶಿಟ್ಟು ಶುರು ಆಯ್ತು
ಹೋಟ್ಲಿಗೆ ಬಪ್ಪು ಕೇಳಿ ಕರ್ಕಂಡ ಈಗ ಮನಿ ಊಟ ಲೈಕ್ ಇತ್ತು ಮನೆಗೆ ಉಂಡದು ಉಂಡಂಗ ಆತಿಲ್ಲ ಅಂದ್ರೆ ಎಂತ ನೀವಿಬ್ರು ಎಂತ ಹೇಳುದೀಗ ಅಲ್ಲ ಈಗ ನಿಮ್ಮ 65 ವರ್ಷ ಹುಟ್ಟಿದ ಹಬ್ಬ ಇತ್ತು ಈಗ ನಾನು ಇವ್ರು 20 ಪುರ್ಸತ್ ಇತ್ತು ಬಂತು ಈಗ ನೀವು ಹೇಳಕ್ದಾಗ ಕೋಳಿ ಗಿಳಿ ಹಿಡ್ದಲ್ಲ ಈಗ ಕೂಳ್ ಪದಾರ್ಥ ಅಡ್ಗೆ ಮಾಡ್ತಾ ಇಕ್ಕಂಡ್ರಿ 50 ಜನ ಅಡ್ಗೆ ಮಾಡಕ್ಕೆ ಸ್ವಲ್ಪ ಹೊತ್ತು ಬೇಕಾ ಮುಂಚೆ ಈ ಗ್ಯಾಸಿಂದ ರೇಟ್ ಎಷ್ಟೈತ್ ಗೊತ್ತಿತಾ 1070 ರೂಪಾಯಿ ಐತ್ ಇದ್ರಿಗೆ ಈ ಪೂರ ಜನ ಮನಿ ಮಂದಿ ಇಲ್ಲಿ ಗುಡ್ಡಿ ಹೈಕಂಡ ಗ್ಯಾಸ್ ಖರ್ಚು ಸಾಮಾನು ಖರ್ಚು ಅಡ್ಗೆ ಮಾಡೋಕೆ ಟೈಮ್ ವೇಸ್ಟ್ ಎಲ್ಲ ಮಾಡ್ಕೊಂಡು ಆ ಮೈ ಕೈಯೆಲ್ಲ ಬೂದಿ ಎಣ್ಣೆ ಮಸಿ ಎಲ್ಲ ಮಾಡ್ಕೊಂಡು ಇಲ್ಲಿ ಅಡ್ಗೆ ಮಾಡ್ತಾರೆ ಅದಕ್ಕಿಂತ ಹೋಟ್ಲ ಬಾರೆ ಎಷ್ಟು ಕ್ಲೀನ್ ಆಗಿ ಕೂತ್ಕೊಂಡು ಲೈಕ್ ಮಾಡಿ ಉಣ್ಕೊಂಡು ಬರ್ಲಕ್ಕ ನಿಮ್ಗೊಂದೆಂತ ಗೊತ್ತಿಲ್ಲ ಮಾವ ಇವ್ರಂದ ಬಂದ್ಕೊಂಡು ಇಲ್ಲ ಅವ್ರು ಹೇಳ್ದಂಗೆ ಕೊಣಿತ್ರಪ್ಪ ಅವರಿಗೆ ಕೆಲವುದೆಲ್ಲ ಆತಿಲ್ಲ ಮಾರ್ರೆ ಅದಲ್ಲಿ ಅಲರ್ಜಿ ಎಲ್ಲ ಇತ್ತು ನೀ ಹೋಟ್ಲಿಗೆ ಹೋಗ್ತೀನ ಅಲರ್ಜಿ ಬಂದಿಗೆ ಆತಿಲ್ಲ ಅವರಿಗೆ ಬಂದಿಗೆ ಹಾಕಿ ಕೊಡ್ತಾರೆ ಹೋಟ್ಲಾಗ ಅಲ್ಲ ಮೆನು ಅಂದಲಿ ಕೊಡ್ತಾರೆ ಅದ್ರಾಗ ನಿಮ್ಗೆ ಎಂತ ಬೇಕು ನಿಮ್ಗೆ ಆತಕಣೆ ಅಲ್ಲ ನೀವು ಇದೇ ತಿನ್ಕೊಂಡ್ ಏನಿಲ್ಲ ಈಗ ನೀವಿಲ್ಲ 50 ಜನಿಗೆ ಈಗ ಒಂದು ಬಗೆ ಅಡ್ಗೆ ಮಾಡಿ ಹಾಕ್ಲಕ್ ಅಲ್ಲ ಅದೇ ನೀವು 50 ಜನ ನಾವು ಈಗ ಮುಂಚೆ ಮಾತುಕತೆ ಮಾಡಿ ಒಂದಿಷ್ಟು ಜನ ನಮ್ಮ ಕಡೆಯಿಂದ ಬತ್ತೊಂದು ಬುಕಿಂಗ್ ಮಾಡಿ ಇಟ್ಕೊಂಡ್ರೆ ಯಾರ್ಯಾರಿಗೆ ಎಂತ ಬೇಕು ಅದೆಲ್ಲ ಅಲ್ಲಿ ಸಿಕ್ಕತ್ತೆ ಅವ್ರವ್ರಿಗೆ ಬೇಕಾದ ಅವ್ರ ಹೈಕ ತಿಂತ್ರ ಇಲ್ಲಿಗೆ ನೀವು ಮನೆ ಮಂದಿಗೆ ಮಾಡ್ಕೊತ ಮನೆ ಹೆಂಗೆ ಬೆಳೆಸದು 8 ಕೋಳಿ ಇತ್ತೆ ದೊಡ್ಡ ದೊಡ್ಡ ಕೋಳಿ ಅದು ಕಂಡ್ರೆ ಆಸೆ ಅತ್ತ ಅದು ಎಲ್ಲ ಅದು ತಿಂಬುಕ್ ಹಾಕಿ ಹಾಕಿ ನಂಗೆ ಸಾಕಾಯ್ತು ಅದಿತ್ತು ವಸಿಲ್ ಓಡ್ ದೋಸೆ ಮಾಡಿ ತಿಂದ್ರೆ ಎಷ್ಟು ಒಳ್ಳೆ ಗಮ್ಮತ್ ಮಾಡ್ಲಕ್ಕ ಇಲ್ಲ ಆಚೆ ಚೆನ್ನ ಕರೆದ್ರ ಈಗ ಓಡ್ ದೋಸೆ ಕಾಡುದ ಯಾರ ಇಲ್ಲಿ ಕೂಕಂಡ ಮತ್ತೆ ಕಡೆ ಅವಳಿ ಭಾಷೆ ಬತ್ತಿಲ್ಲ ಮಾರ್ರೆ ಬರೀ ಪಕ್ಕ ಹೋಟ್ಲು ಹೋಟ್ಲು ಈಗ ನಾನೀಗ ನಿಮ್ಮ ಬಪ್ ಹೇಳದು ಎಂತ ಕೇಂದ್ರ ಹೇಳ್ರೆ ಅದಕ್ಕೆ ಬೇಜಾರ ಅತ್ತಂಗಿ ಬಪ್ ಕೇಳದು ಬಿಟ್ರೆ ನಂಗು ಈಗ ಹೋಟ್ಲಾಗ ಉಣಕಣಿ ಏನಿಲ್ಲ ಯಾಕಂದ್ರೆ ಉಂಡು ಉಂಡು ಸಾಕಾಯ್ತು ಮತ್ತೆ ಈಗ ಎಂತ ಗೊತ್ತಿ ನಿಮ್ಗೆ ಈಗ ನಮ್ಮ ಕಣಿ ಈಗ ಕೊಚ್ಚಕ್ಕೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಸಮ ಬೇಯಿಕದು ಅಲ್ಲಿ ಬೇಯಿಸ್ತುವ ಅರ್ಧ ಮರ್ಧ ಬೆಂದಿರತ್ತೆ ಅದನ್ನ ತಿನ್ಕೊಂಡು ಹೊಟ್ಟೆ ಹಾಳು ಮಾಡ್ಕೊಂಬುದಕ್ಕಿಂತ ಅಲ್ಕಣಿ ಅಲ್ಕಣಿ ಕಣ್ಣು ಬಿಡುದು ಕಾಣಿ ಇಷ್ಟಿಷ್ಟಕ ಅವು ಮತ್ತೆ ಮತ್ತೆ ತರ್ಸ್ಕೊಂಡು ಅದು ಮೇನು ಇದು ಮೇನು ಇದ್ದ ಪೂರ ಇದ್ದದ್ದೆಲ್ಲ ಆರ್ಡರ್ ಹಾಕೊಂಡ ಆ ನಮ್ನ ತಿನ್ಕೊಂಡ ಕ್ಯಾಶ್ ಕಾಲೆ ಕಾರ್ಡ್ ಅನ್ ಸ್ವೈಪ್ ಮಾಡಿಕ್ಕೆ ಬಂದಿರಲ್ಲ ಈಗ ಕಾಣಿ ನಂಗೆ ಹೋಟ್ಲು ಊಟ ಆಗುದಿಲ್ಲ ನಂಗೆ ಅದು ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಇದು ತಿಂದ್ರೆ ನಂಗೆ ಇದು ಆಗುತ್ತೆ ಅದಾಗುತ್ತೆ ನಿಮ್ಮ ಹತ್ರ ಮನ್ಕ ಸುಮ್ನೆ ಹೇಳುದ ಬುಕ್ಕಿನೊಳಗೆ ಕರ್ಕೊಪ್ ಮನ್ಸಿಲ್ಲ ಏನೋ ನೀವು ಅವ್ರು ಬೇಡ ನಾನೇ ಕರ್ಕೊತಿ ಬನ್ನಿ ಹೋಟ್ಲಿಗೆ ಹೇಳಿದೆ ಇಲ್ಲಿ ಗ್ಯಾಸ್ ಖರ್ಚು ಆಗ್ತದ ಅಲ್ಲಿ ಬಿಲ್ ಬತ್ತಿಲ್ಲ ಎಷ್ಟು ಉದ್ದದ ಕಡೆಗೆ ಒಂಬತ್ತಿ ಕಡೆಗೆ ಬರ್ತದೆ ಇಷ್ಟು ಬಿಲ್ ಅಂತ ಟೋಟಲ್ ಹೊಡಿತ್ರಿ ನೀವು ಇಷ್ಟು ಬಂತ ಖುಷಿಗೆ ಒಂದಿಷ್ಟು ದುಡ್ಡು ಕಳ್ಸಾರೆ ಏನೇ ಅಲ್ಲೇ ನಮ್ಗೆ ಇಲ್ಲಿನ ಕಂಡಗೆ ನಾವು ಮೈ ಕೈ ನೋವು ಮಾಡ್ಕೊಂಡ್ಕ ತಲಿ ಬಿಸಿ ಬೇಕಾ ಎಂತ ಬೇಕ ಇಲ್ಲಿ ಕಾಣಿ ಮಾಡೋತಿ ಕಾಣಿ ನೀವು ಅವನಿಗೆ ಬದ್ನಿಕಾಯಿ ಹತ್ತಿಲ್ಲ ಇವಳಿ ಚೌಂತಿಕೆ ಹತ್ತಿಲ್ಲ ಅವಳಿ ಬಂಗಡಿ ಮೀನು ಹತ್ತಿಲ್ಲ ಇವಳಿ ಬೈಗಿ ಮೀನು ಹತ್ತಿಲ್ಲ ಅಷ್ಟು ಸರ್ಸಿ ಮಾಡ್ತು ಅಲ್ಲಾರೆ ತಲಿ ಬಿಸಿ ಇತ್ತ ಯಾರೋ ಬೇಸಿ ಆಗ್ತಾರೆ ನಾವು ಲೈಕ್ ಮಾಡಿ ತಿಂದ್ರೆ ಸೈ ಬೇಸಿ ಆಗ್ತಾರೆ ಹೌದೇ ಅಲ್ಲಿ ಎಂತೆಲ್ಲ ಬೇಸಿ ಆಗ್ತದೆ ನಮ್ಗೆ ಗೊತ್ತಿರತ್ತ ಹೆಂಗಿರ್ತಿ ಈಗ ನಾವು ಇಲ್ಲಿ ಪ್ಯಾಟಿಗೆ ಹೋಗಿ ಎಂತ ಬೇಕೋ ಆ ತರಕಾರಿ ನಾವು ತಗೊ ಬರ್ಲಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಚಂದ ಈಗ ಬದನೆಕಾಯಿ ಕ್ಯಾರೆಟ್ ಬದನೆಕಾಯಿ ಬೇಡಪ್ಪ ನಿಮ್ಗೆ ಆತಿಲ್ಲ ಕ್ಯಾರೆಟ್ ತಗೊ ಬರ್ಲಕ್ಕೆ ಮೂಲಂಗಿ ತಗೊ ಬರ್ಲಕ್ಕೆ ಕೊತ್ತಂಬರಿ ಸ್ವಲ್ಪ ಚಂದ ಇದೆ ತಗೊ ಬರ್ಲಕ್ಕೆ ಇದು ಹಂಗಲ್ಲ ಯಾವುದೇ ಒಂದು ಹಾಕ್ತೀನಿ ನಮ್ಗೆ ಎಂತ ಗೊತ್ತಿರತ್ತೆ ಒಳ್ಳೆ ಹಾಕಿ ಹೀಗೆ ಮಾಡಿ ಈರುಳ್ಳಿ ಹಾಕಿ ಸೌತಿಕಾಯಿ ಸಿಕ್ಸಿ ಎಲ್ಲ ತಂದಿಡ್ತು ಅದ್ರ ಮೇಲೆ ಒಂದು ಕ್ಯಾಂಡ್ ಇಟ್ಕೊಂಡು ಹೌದು ಅದೆಲ್ಲ ಬೇಕಾ ಇಲ್ಲ ನಾವು ತಿನ್ನಕ್ಕೆ ಹೌದು ಆದ್ರೆ ಬೇಡ ಶಿಟ್ ಬರ್ತತ್ತೆ ನಾ ಮತ್ತೆ ನೀವೇ ಮನೆಯಿಂದ ತರಕಾರಿ ಅಂದ್ರೆ ಅಂಗಡಿ ಹೋಗಿ ನೀವೇ ತಂದು ಮನೆ ಅಡುಗೆ ಮಾಡಿದ್ರೆ ಎಲ್ಲನ್ನ ಕಣ್ಕ ತಗ ಬತ್ರಿ ಇಲ್ಲಿ ಮನೆ ತೊಳಕ ಅಡುಗೆ ಮಾಡ್ತೀರಿ ಅಂದಳೆ ಹಂಗಾರ ಹೋಟ್ಲಾಗೆ ಯಾರ ದೊಡ್ಡ ರೆಸ್ಟೋರೆಂಟ್ ನೀವೆಂತ ಹೇಳುದ ತೊಳೋದಿಲ್ಲ ಕ್ಲೀನ್ ಮಾಡುದಿಲ್ಲ ಅಂದಳೆ ನೀವೊಂದು ಓದ್ದ ರಾಯ್ ಸಿಟಿ ಬದ ಇದ್ದ ರಾಯ್ ಹಂಗೆ ಹೇಳುದ ಹೋಟ್ಲಾಗ ಎಲ್ಲ ಕ್ವಾಲಿಟಿ ಚೆಕ್ಕಿಂಗ್ ಎಲ್ಲ ಅದ್ರ ಬದ ಆಫೀಸರ್ ಅಂದ್ರೆ ಇರ್ತಾರ ಅಲ್ಲ ಎಲ್ಲ ಚೆಕ್ಕಿಂಗ್ ಮಾಡ್ತಾರ ಪ್ರತಿ ಮಾಡು ಅಡ್ಗಿದು ಕಂಡು ಕೇಂಡ್ ಮಾಡ್ತಾರ ಅವರಿಗೆ ಕಸ್ಟಮರ್ ಅಷ್ಟೇ ಮುಖ್ಯ ಇರುತ್ತೆ ಕಸ್ಟಮರ್ ಹೊಟ್ಟೆ ಹಾಳೆಯಲ್ಲಿ ಅಂದ್ರೆ ಅಡ್ಗೆ ಮಾಡ್ತಾರ ಹೋಟ್ಲಾಗ ಹಂಗ ನಾವೆಲ್ಲ ಹೋಟ್ಲು ನೋಡ್ರಿ ಲೈಕ್ ಇಲ್ಲ ಈಗ ನೀ ಲೈಕ್ ಇದ್ದೆ ಎಲ್ಲ ಅದಕ್ಕೆ ಮದಿ ಆದಲ್ಲ ನಿನ್ನ ನಾನು ಇಲ್ರಿ ಮದಿ ಹತ್ತಿದ್ದೀನ ಅಪ್ಪಯ್ಯ ಅಲ್ಲ ಈಗ ಹೋಟ್ಲಂಗೆ ಕೆಲವರಿಗೆ ಗೀರ್ಗಿ ಜಾಸ್ತಿ ಆಗ್ರೆ ಆತಿಲ್ಲ ಕುತ್ತುಂಬರಿ ಜಾಸ್ತಿ ಆಗ್ರೆ ಆತಿಲ್ಲ ಹೌದಾ ಇಲ್ಲಿ ನಮ್ಮ ಮನೆ ಹಿಂಗೆ ಯಾವುದೇ ಯಾವ್ದು ಮೆಂತಿ ಎಷ್ಟು ಬೇಕೋ ಗೀರ್ಗಿ ಎಷ್ಟು ಬೇಕೋ ಕುತ್ತುಂಬರಿ ಎಷ್ಟು ಬೇಕೋ ಹುಳಿ ಎಷ್ಟು ಬೇಕೋ ಎಲ್ಲ ಅಷ್ಟೇ ಹೈಕಂಡ್ ತಿಮ್ಗೆ ಆತಿಲ್ಯಾ ಅದೆಲ್ಲ ಮಾಡೋಕತ್ತ ಅದನ್ನಲ್ಲಿ ಈಗ ಅವ್ರು ಹಾಕಿ ಕೊಟ್ಟಂದ್ರೆ ನಾವು ತಿಂಬುದು ತಿಂಬಕ್ಕೆ ರುಚಿ ಆಗ್ತ ಹೌದು ಮಾಡಿದ ದಿವಸ ಹೊಟ್ಟಿ ಸಂಕಟ ಯಾರಿಗೆ ನಮ್ಗೆ ಅಲ್ದ ಅದೆಲ್ಲ ಬೇಡ ನಡಿ ಹೇಳು ಈಗ ಮಕ್ಕಳಿದ್ರೆ ಕೆಲವು ಮಕ್ಕಳಿಗೆಲ್ಲ ಕಾಣಿ ಕೆಲವು ಇದೆಲ್ಲ ಆತಿಲ್ಲ ತಿಂಡಿ ಎಲ್ಲ ಆತಿಲ್ಲ ಅದನ್ನೆಲ್ಲ ನಾವು ಮನೆಗೆ ಹೋಗಿ ಬೇಕಾದ ಖಾರ ಕಮ್ಮಿ ಆಗಿ ಅದೆಲ್ಲ ಮಾಡಿ ಕೊಡ್ಲಕ್ಕಲ್ದ ಈಗ ಗೋಪಾಲ ನನ್ನ ಹೋಟೆಲಿಗೆ ಬತ್ತಿಲ್ಲ ಅಂತ ಹೇಳೋದು ಎಂತ ಗೊತ್ತಿತ್ತ ಅಲ್ಲಿ ಒಂದು ಹೋದ್ರು ಕೂಡಲೇ ಅಂತ ಅಲ್ಲಿ ಒಂದು ಕೆಮ್ಮ ತೆಗೂಕಿಲ್ಲ ಒಂದು ಸೀನ್ ತೆಗೂಕಿಲ್ಲ ಆ ಚೋರ್ ಈ ಚೋರ್ ಎಲ್ಲ ಕಾಣ್ತು ಪಚ್ಚ ಪಚ್ಚ ಉಂಬುಕಿಲ್ಲ ನಾವು ಇಲ್ಲಿ ಕಾಣಿ ಉಂಬೋದ್ ಹೆಂಗ್ ಮಾಡುತ್ತೆ ಒಂದು ಊಟ ಮಾಡ್ತಿ ಈಗ ಮೀನ್ ತಿಂತ ಬಂಗಡಿ ಮೀನ್ ತಿಂತ ಅಂದ್ರೆ ಇಲ್ಲಿ ಬೆಕ್ಕು ಬಂತು ಬೆಕ್ಕಿ ಮುಳ್ಳು ತೆಗ್ದು ಹಿಂಗೆ ಬಿಸಾಡುತ್ತೆ ಮತ್ತೆ ನಾಯಿ ಬಂತು ಅದಕ್ಕೊಂತ ಬಿಸಾಡುತ್ತೆ ಅಲ್ಲ ಆ ನಮೂನಿ ಮಾಡೋಕಿತ್ತ ಮತ್ತೊಂದು ಮಾರಿ ಅಲ್ಲಿ ಒಂದು ಒಂದ್ ಕಡೆ ಹಿಂಗ ಚೂರಿ ಕೊಡ್ತರು ಒಂದ್ ಕಡೆ ಮುಳ್ಳು ಇದಂತ ಕೊಡ್ತರು ಅದ್ರಂತ ಇನ್ಕಂತೇಳಿ ನಾನು ಒಂದ್ಸಲ ಹೋಯ್ ಸಾಕಾಯ್ತು ಮಾರೆ ಅದೆಲ್ಲ ಮಾಡೋದು ಚೂರಿ ಅಲ್ಲ ಪೋಕ್
ಅದು ಬೇರೆ ಬೇರೆ ಐಟಮ್ ಇರುತ್ತೆ. ನೀವು ಯಾವ್ಯಾವ ಆರ್ಡರ್ ಮಾಡ್ತಿರ್ತೀರಲ್ಲ, ಸೂಪಿಗೆ ಬೇರೆ, ಬ್ರೇಕ್ಫಾಸ್ಟಿಗೆ ಬೇರೆ, ಲಂಚಿಗೆ, ಡಿನ್ನರ್, ನೀವು ಯಾವ್ಯಾವ ಆರ್ಡರ್ ಮಾಡ್ತಿರಲ್ಲ ಅಂದ್ರೆ ನಿಮ್ಗೆ ಎಂತ ತಿನ್ಬೇಕು ಬೇಕಂದ್ರೆ ಅದನ್ನ ಹ್ಯಾಂಗ್ ಹೆಂಗ್ ತಿನ್ ಅದಕ್ಕೆ ಬೇಕಾದೆಲ್ಲ ಇರುತ್ತೆ. ಅಲ್ಲಿ ಟೇಬಲ್ ಆ ಥರ ಸೆಟ್ಟಿಂಗ್ಸ್ ಇರುತ್ತೆ. ಮತ್ತೆ ನೀವು ಹೇಳಿದ್ರಿ ಕಣಿ ಕೆಮ್ಮುಕಾಗ ಸೀನುಕಾಗ ಹಾಂಗಲ್ಲ ದಮ್ ಕಟ್ಕೊಂಡಲ್ಲ ಊಣಿ ಅಂದಲ್ಲಿ ಹೋಟ್ಲಾಗ ಹೇಳುದಿಲ್ಲ. ಆರೆ ಉಮ್ಮುಕ್ಕೊಂದು ಶಿಸ್ತು ಅಂದಲ್ಲಿ ಇರುತ್ತೆ, ಅದನ್ನ ಟೇಬಲ್ ಮ್ಯಾನರಿಸಮ್ ಅಂದ್ರೆ ಅಂತ ಅದೆಲ್ಲ ಒಂದು ಶಿಸ್ತು. ನಾವೀಗ ಮಕ್ಕಳಿಗೆ ಮನೆಗಾರ ಚಕ್ರಮಟ್ಟೆಕ ಊಣ ಅನ್ನ ಬೀಳಿಸ್ದೆ ಊಣ ಇಷ್ಟು ಕೈ ಬಾಯಿ ಹಾಕ್ಬೇಡ ಹಿಂಗೆಲ್ಲ ನೀವು ಹೇಳಿಕೊಡ್ತಿಲ್ಲ ಮೊಮ್ಮಕ್ಕಳಿಗೆ. ನೀವೀಗ ಇವ್ರ ದಡಣ್ಣನ ಮಕ್ಕಳಿಗೆಲ್ಲ ಹೇಳತ್ನ ಕೇಳಲ್ಯಾ ಊರಿಗೆ ಬಂದಾಗಳಿಗೆಲ್ಲ. ಅದನ್ನೇ ನಾವು ಚಂದ ಮಕ್ಕಳಿಗೆ ಹಂಗೆ ಹೇಳಿಕೊಡ್ತಲ್ಲ, ಹಾಗೆ ಹೋಟ್ಲ ನಮ್ಗೊಂದು ಶಿಸ್ತು ಹೇಳಿಕೊಡ್ತಾರೆ. ಅದೆಲ್ಲ ದೊಡ್ಡ ದೊಡ್ಡ ಹೋಟ್ಲಿನ ಶಿಸ್ತು, ಅದನ್ನ ಶಿಸ್ತಂತ್ರ ನಿಮ್ದು ಉಸಿರು ಗಟ್ಟದಲ್ಲ. ನಾವು ಇಲ್ಲ ಮಾಳ್ಗಿ ಹಂಗ ಮಡಕಿ ಹಂಗೆಲ್ಲ ಉಂಬೋರ್ ಮಾರ್ರೆ. ಆ ಮಾಳ್ಗಿ ಹಂಗೆ ಎಷ್ಟು ಇರುತ್ತೋ ಒಂದು ಬಂಗಡಿ ಒಳ್ಳೇದಾಯ್ತು ನೆನೆಸ್ಕೊಂಡು ಮೂರನ್ನ ಆಗ್ಬೇಕಾದ್ರೆ ತಿಂತು ಅಲ್ಲಿ ಒಂದು ಬಂಗಡಿ ತಕೊಂಡು ಅದು ಏನಂತ ತಿಂಬೋದು. ಅಲ್ಲ ಇದಕ್ಕೆ ಎಂದ ಹೋಯ್ತಾ, ಇದಕ್ಕೆ ಅಭ್ಯಾಸ ಹೋಯ್ತೆ. ಅದೊಂದು ಗೊತ್ತೈತೆ ನಿಮಗೆ ಹೇಳೋದು ಮತ್ತೆ ಕೇಮ್ದಲ್ಲ ತಿಂಬುದು. ಇದೇ ಬಿಟ್ಟರೆ ಏ ಕಣಿ ನಮಗೆ ಅಲ್ಲಿ ನೀವು ಹೇಳ್ದಂಗೆ ಚಮಚ ಶಬ್ದ ಹಾಕ್ತಿಲ್ಲ. ಹೌದು ಅಲ್ದ ಪ್ಲೇಟ್ ಇದಕ್ಕೆ ಅಲ್ಲಿ ಹಿಂಗೆ ಅಕ್ಕ ಹಾಕೋ ಹಿಂಗೆ ಕಾಮ ಆಗಳಿಗೆ ನಮ್ಗೆ ಶೇಮ್ ಆಗ್ತಾ ಇಲ್ಲ. ಇವರೆಲ್ಲ ದೊಡ್ಡ ಗೊತ್ತಿದ್ದಾರಲ್ಲ ಹಾಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ಕೊಂಡು ಅರ್ಧ ಮರ್ದ ಬಿಟ್ಟಿಗೆ ಹಲಗೆ ಇಡುವ ಶಬ್ದ ಆಗ್ತಾನೆ ಹೇಳಿ. ನಮ್ಗೆ ಅದೆಲ್ಲ ಆತಿಲ್ಲ, ನಮ್ಮ ಸಮ ಮುಷ್ಟಿ ಕಟ್ಕೊಂಡು ಸಮ ತಿನ್ಕೆ ತಗೊಂಡು ಅಲ್ಲಿ ಖುಷಿ ಖುಷಿಯಾಗಿ ಆಚಿ ಕಾಂತರು ಈಚಿ ಕಾಂತರು ಅದಂಗ್ ಪೇಟೆ ಅಂತ ಮ್ಯಾನರ್ಸ್ ಅದೆಲ್ಲ ಪ್ರಮುಖದ್ರ ಅದಕ್ಕೆ ಮ್ಯಾನರ್ಸ್ ಇದ್ದ ಹಿಂಗ ಹಿಂಗ ಪ್ಲೇಟ್ ತಿನ್ಬೇಕು ಅಷ್ಟಾರ. ಬಾಳೆಲೆ ಊಟ ಕೂಡ ಸ್ಪೆಷಲ್ ರೆಸ್ಟೋರೆಂಟ್ ಇದ್ದು ನಿಮ್ಗೆ ಹ್ಯಾಗೆ ಬೇಕು, ಸೌತ್ ಇಂಡಿಯನ್ ಬೇಕಾ, ನಾರ್ತ್ ಇಂಡಿಯನ್ ಬೇಕಾ, ಚೈನೀಸ್ ಬೇಕಾ, ನಿಮ್ಗೆ ಅದ್ರ ವೆರೈಟಿ ವೆರೈಟಿ ಮೆನು ಇತ್ತು. ನಿಮ್ಗೆ ಅಷ್ಟು ಬಂಗಾರ ನೀವು ಬಾಳೆಲೆ ಊಟಕ್ಕೆ ಹೋಯ್ಲಕ್ ಬನ್ನಿ. ನಿಮ್ಗೆ ಯಾವ ರೆಸ್ಟೋರೆಂಟ್ ಬೇಕಾ ಸುಮ್ಮನೆ ಹೋಟ್ಲ್ ಊಟ ಹಾಂಗೆ ಹೋಟ್ಲಿ ಊಟ ಅಂತ ಹಿಂಗೆ ಹೇಳ್ಬೇಡಿ. ಮನೆ ಊಟ ಜಾಸ್ತಿ ಬೇಕಾದ್ರೆ ತಕೊಳ್ಳ. ಅಲ್ಲಿ ನೀವು ಹೇಳ್ತೀರಿ ಒಂದು ಬಂಗಡಿಗೆ 200 ರೂಪಾಯಿ, ಒಂದು ಬಂಗಡಿ 150 ರೂಪಾಯಿ, ಮಸಾಲೆ ಹಾಕಿ ಖಾರ ಹಾಕಿ ಅಲ್ಲಿ ಅಡುಗೆ ಮಾಡಲ್ಲ ಯಾರು ಹೇಳಕ್ ಅಷ್ಟು ಇಷ್ಟು ರೂಪಾಯಿ ಇಷ್ಟು ರೂಪಾಯಿ ಅಂದ್ರೆ ಎಷ್ಟು ಬೇಕಾ ತಿನಿ ತಿನಿ ಊಣಿ ಅಂತ ನಾವೇ ಬಳಸೋ. ಅಲ್ಲ ಅಪಾಯ ನಮ್ಗಿಲ್ಲ 500 ರೂಪಾಯಿ ಇದ್ರೆ ಒಂದು 25 ಜನ ಉಂಡಕ್ ಮತ್ತೆ ಒಂದು ಒಬ್ರು ಹೋರ 500 ರೂಪಾಯಿ ಆತ್ ಲೆಕ್ಕ ಮಾಡತ್ ಮೂರ್ ಜನ ಒಬ್ರಿಗೆ ಎರಡು ಒಬ್ರಿಗೆ ಎರಡು ಒಬ್ರಿಗೆ ಎರಡು ಆ ನಮ್ಮನೆ ಲೆಕ್ಕ ಮಾಡಿ ಮತ್ತ ಒಂದು ತುಂಡು ಉಳಿತದೆಲ್ಲ ಅದು ಉಳಿದ್ರೆ ಇತ್ತಲ್ಲ ಅದು ತಕೊಂಬೋಕಲ್ಲ ಬಿಡುಕೂ ಅಲ್ಲ ಕಡಿವರೆಗೆ ಅಲ್ಲೇ ಇರತ್ತೆ. ನಿಮ್ಗಂತೂ ಹೇಳ್ತಿರಲ್ಲ ಈ ಬಾಯಿ ರುಚಿ ತಾಗ್ದಾರಿಗೆ ಬೇರೆ ಅಂತ ತಾಗುದಿಲ್ಲ. ಹಾಂಗೈತಿ ನಿಮ್ ಕಂಡಾಗೆ ಹೋಟ್ಲ್ ಓನರಿಗೆಲ್ಲ 15 ಎಕ್ರಿ ಗೆದ್ದೆಗೆ ಭತ್ತ ಅವರೆ ಬೆಳ್ಕಂಡ ಉದ್ದ ಔಡಿ ಕಾಳ್ಮೆಣ್ಸು ಹಿಂದ ಹಿಂದ್ಬದ ಚೌಂತಿಕೆ ಮಾಯಿನ್ಕಾಯಿ ಅಂದಲ್ಲಿ ಬೆಳೆಸ್ಕೊಂಡಲ್ಲ ಇಲ್ಲ. ಅವ್ರ ಕಷ್ಟಪಟ್ಟ ದುಡ್ಡು ಹಾಕಿ ಸಾಲ ಗಿಲ ಮಾಡಿ ಅದಕ್ಕೆ ಹಾಕಿ ಅಷ್ಟು ದೊಡ್ಡದೆಲ್ಲ ಕಟ್ಟಿ ಅಷ್ಟು ಜನ ಕೆಲಸನಲ್ಲಿ ಇಟ್ಕೊಂಡ ಅವ್ರು ಕೆಲಸ ಮಾಡೋತ್ತಿಗೆ ಒಂದು ಅವ್ರವ್ರ ಬಿಲ್ ಅಂದ್ ಮಾಡ್ತಾರೆ. ಅದ್ರ ಒಂದೊಂದು ಮೀನಿಗೆ 200 ರೂಪಾಯಿ 250 ರೂಪಾಯಿ ಇರ್ಬೋದಪ್ಪ. ಅದೇನು ಓನರ್ ಒಬ್ಬರೇ ತಿಂತಾರ ಅವ್ರೊಟ್ಟಿ ಕೆಲಸ ಮಾಡೋರು ಅವ್ರು ಇವರಿಗೆಲ್ಲ ಅವ್ರಿಗೆ ದುಡ್ಡು ಕೊಡಬೇಡ್ದು ಹಂಗಾರೆ ನಿಮ್ ಕಂಡವ್ರ ಮನೆಗೆ ಬೆಳಿತಾರ. ನಾವೀಗ ಒಂಬತ್ತಿ ಒಂದು ಜನ ಒಂದು ಎರಡು ಇಬ್ರು ಜನ ಬಂತ ಅಷ್ಟು ಊಟ ಇರುತ್ತೆ. ಇಬ್ಬರಲ್ಲ ಒಂದು 5 ಜನ ಬಂದ್ರು ನಮ್ ಸುಧಾರಿಸೋಕಾತ್ ಅಲ್ಲಿ ಒಂದು ಜನ ಬಂದ್ರು ಆಚಿ ಈಚಿ ಕಾಣಕಾತ್. ಹೌದಪ್ಪಯ್ಯ ಈಗ ಮನೆಗೆ ಅಡುಗೆ ಮಾಡೋ ಸಮಯ ಕಾಣಿ ಈಗ ನೀವು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತೀರಿ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕಂತೆ ಅದು ಏನು ಬೇಕೋ ಮಸಾಲೆ ಬೇಕೋ ಎಲ್ಲ ಇವಳು ಮಾಡಿ ಕೊಡ್ತಾಳೆ ಆಗಲಿ ಎಲ್ಲ ಒಟ್ಟು ಸೇರಿ ಅಡುಗೆ ಮಾಡಿದ್ರೆ ಆ ಫ್ಯಾಮಿಲಿಗೆ ಎಷ್ಟು ಖುಷಿ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಇದು ಬಿಟ್ಟು ಅಲ್ಲಿ ಹೋಗ್ಬೋದಮ್ಮ ಅಲ್ಲಿ ಯಾವನೋ ಒಬ್ಬ ದೋಸ್ತಿ ಬತ್ತ ಹಾಯ್ ಅಂತ ಮಾತಾಡು ಅವ್ನು ಮಾತಾಡಿ ಒಟ್ಟಿಗೆ ಉಂಬಂದ್ರೆ ಹೇಳೋಕ್ಕಿಲ್ಲ ಯಾಕೆ ಹೇಳಿ ನಮ್ ಕಿಸಿ ಕಂಡು ಕಾಣುತ್ತೆ. ಅದು ನಿಮ್ ಕಣ್ಣಿಗೆ ಕಾಣುತ್ತೆ. ನಾವೆಲ್ಲ ಫ್ರೆಂಡ್ಸ್ ಊಟ ಕರೆದೆ ಮಧ್ಯಾಹ್ನ ಲಂಚ್ ಊಟ ಕರೀತಿರಿ ಯಾಕೆ ಊರಲ್ಲಿ ಊಟ ಕರೀತಿರಪ್ಪಯ್ಯ ಎಂದು ಹೋಯ್ತಾ ಅವ್ರ ಹತ್ರ ಈ ಕಡೆ ಸಮ ತಿನ್ಕೊಂಡು ಬಂದಿರ್ತಾರೆ 10 ಸರ್ತಿ ತಿಂದ್ರೆ 1 ಸರ್ತಿ ಯಾರು ಕೊಡ್ಕಲ್ದ ಅದಕ್ಕೆ ಕರು. ಮತ್ತೆ ಗೊತ್ತಿತ್ತಲ್ಲ ನಂದೀಗ ಹುಟ್ಟದ ಹಬ್ಬ ಅಂತೇಳಿ ಹೋಟ್ಲಿಗೆ ಕರೋದು ಅಂತ ಹೇಳಿದ್ರೆ ನಂಗೆ ಗೊತ್ತಾಯ್ತು. ನೀವು ಅಲ್ಲಿ ಕರ್ಕೊಂಡು ಹೋತ್ರಿ ಅಲ್ಲೊಂದು ನಂದು ಒಂದು ಫೋಟೋ ತೆಗೀತ್ರಿ ಮತ್ತೆ ಒಂದು ಫೇಸ್ಬುಕ್ ಹಂಗೆ ಹಾಕ್ತೀರಿ ಹ್ಯಾಪಿ ಬರ್ಡೇ ಮಾವ ಹ್ಯಾಪಿ ಬರ್ಡೇ. ಈಗ ಯಾರು ಸೆಲೆಬ್ರೇಷನ್ ಎಲ್ಲ ಮನೆಗೆಲ್ಲ ಮಾಡುದಿಲ್ಲ ಮಾವ. ನೀವು ಹಳೆ ಕಾಲ ಸಿಸ್ಟಮ್ ಎಲ್ಲ ಬಿಡಿ. ಈಗ ಯಾವುದೇ ಪಾರ್ಟಿ ಫಂಕ್ಷನ್ ಸೆಲೆಬ್ರೇಷನ್ ಎಂತ ಗೌಜ್ ಗಮ್ಮತ್ತಿದ್ರು ಅದು ಒಳ್ಳೊಳ್ಳೆ ಹೋಟೆಲ್ ರೆಸ್ಟೋರೆಂಟ್ ಆಗ ಮಾಡ್ಕೊ ಅಲ್ಲಿಗೆ ಹೇಳಿ ಇಟ್ರಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀರಿ. ಇನ್ನೊಂದು ನಿಮ್ಗೆ ಗೊತ್ತಿತ್ತಾ ಈಗ ಅಲ್ಲಿ ಹಾರೆ ನಮ್ಮ ಕಾಲಿ ತಿಂಬು ಕುಂಬು ಕುಡುಕ್ ಅದಷ್ಟು ಮಾತ್ರ ಅಲ್ಲ ಅಲ್ಲಿ ಟಿವಿ ಕಾಣ್ಲಕ್ಕ ಬೇಕಾದ್ರೆ ಅಲ್ಲಿ ರೆಸ್ಟ್ ಮಾಡಬೇಕಾದ ಬೇಕಾದೆಲ್ಲ ರಿಲ್ಯಾಕ್ಸೇಷನ್ ಅಂದ್ರೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಅಪ್ಪಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಮತ್ತೆ ಈ ಮೊಬೈಲ್ ಯೂಸ್ ಮಾಡೋರಿಗೆ ವೈಫೈ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಫ್ರೀ ಕೊಡ್ತಾರೆ. ನೀವು ಒಂದು ವೇಳೆ ಎಲ್ಲ ಹಾರಿಯಪ್ಪ ನಿಮ್ಗೆ ಒಂಚೂರು ಲೇಟ್ ಆಯ್ತಪ್ಪ ಅಲ್ಲೇ ಬೇಕು ಸ್ಟೇಯಿಂಗ್ ಫೆಸಿಲಿಟಿ ಫೋನ್ ಹಂಗೆ ಇರ್ತೀರಿ ಹಂಗೂ ಮಾತಾಡೋದಿಲ್ಲ ಅಲ್ಲೂ ಹೋಯ್ ಟಿವಿ ಕಾಣಿ ಅಲ್ಲೂ ಹೋಯ್ ಮೊಬೈಲ್ ಕಾಣಿ ಅಂತ ಹೇಳ್ರಿ. ಒಂದು ಅರ್ಧ ಗಂಟೆ ಬೇಕು ಸ್ವಲ್ಪ ಮಾತಾಡಿ ಸುಖ ದುಃಖ ಊತ ಮಾತಾಡ್ತ ಇಲ್ದ್ರೆ ಮೈಗೆ ತಾಗೋದಿಲ್ಲ ಹಿಂಗೆ ಹಾಪದು ಇವ್ರೆಂತ ಬಡಬೇಕು ಅಲ್ಲಿ ಹಾಪದು ಕಾದ್ಮೇಲೆ ಕಾದ ಕೂಕಂಬ್ದು
ಮೊಬೈಲ್ ಕಂಡ್ಕಂದೆ ಆರ್ಡರ್ ಒಂದು ಆರ್ಡರ್ ಕೊಟ್ಟರೆ ಬಪ್ಗೆ ಮುಕ್ಕಾಲ್ ಗಂಟೆ ಬೇಕು ಮತ್ತೆ ಅಷ್ಟೊತ್ತರಿಗೆ ಆ ಎಸಿ ಚಾರ್ಜ್ ಆ ನೀರು ಮತ್ತಲ್ಲಿ ಸ್ಟಾರ್ಟರ್ ಅಂತ ಹೇಳಿ ಪಟ್ ಪಟ್ಟಿಗೆಲ್ಲ ಆರ್ಡರ್ ಮಾಡ್ತಾರೆ ಸೂಪ್ ಅದೆಲ್ಲ 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 ಅವರಿಗೆ ಆತೆ ಇರುತ್ತೆ ಊಟ ಊಟ ಬಪ್ಪಲ್ಲವರಿಗೆ ಅವ್ರಿಗೆ ದುಡ್ಡು ಆಗ್ತದೆ ಅದು ಕೂತ್ಕೊಂಡೋದಕ್ಕೂ ಚಾರ್ಜ್ ನಿತ್ಕೊಂಡೋದಕ್ಕೂ ಚಾರ್ಜ್ ಎಸಿ ಚಾರ್ಜ್ ನೀರು ಚಾರ್ಜ್ ಅದೆಲ್ಲ ನಾವು ಕೊಡ್ಕಲ್ಲ ನೀರು ಬಾಟ್ಲಿಗೆ ಹೆರ್ಗಡಿ 20 ರೂಪಾಯಿ ಸಿಕ್ಕತ್ತೆ ಆಯ್ತಾ ಅಲ್ಲಿ 40 ರೂಪಾಯಿ ಹಾಕ್ತ ಹೋಟ್ಲಂಗ 50 ರೂಪಾಯಿ ಹಾಕ್ರು ಹಾಕ ಬಾಪ ನಿಮಗೆ ಮಾವನ ಹೋಟ್ಲಿ ಕರ್ಕಪ್ ಕೈದಿರ ನಿಮಗೆ ಆತಿಲ್ಲ ಅಂತ ಹೇಳಿ ನಾ ಕರ್ಕೋತಿ ಅವ್ರ ಮುಂಚೆ ನಾನು ಹೋಟ್ಲಿ ಕರೆದ್ನೋಳ ಎಲ್ಲೂ ಚಲೆ ಪಾತಿನ ಕೇಳ್ದು ಹುಡುಗ ಕರ್ದರ್ಕಂಡ ಹೆದರ್ಕಂತಿದ್ರ ಅವ್ರ ಮತ್ತು ನೀವು ಹೆದರ್ಸಕ್ಕೆ ಅಂತಲ್ಲ ಹೇಳ್ಬೇಡಿ ನೀವು ನಿಮ್ಗೊಂದು ಆ ಮನ್ಸು ಇತ್ತಳಿ ಆಯ್ತಲ್ಲ ಎಲ್ಲ ಕೆಲಸತಿ ಹಾಂಗೆ ಅಂದ್ರೆ ಆ ಮನ್ಸಂಗ ಇಪ್ಪರೇ ಹೆದ್ಬಾಪ ನಮ್ಮ ಹಾಗೆ ಸ್ವಲ್ಪ ಸುಮ್ಮನೆ ಕೂಗಂತೀಯ ಇದೀಗ ಕಾಣಿ ಅಪ್ಪಯ್ಯ ಈಗ ಕಾಣಿ ಈಗ ಮಾವಯ್ಯ ಮಾವಯ್ಯ ಅಂತೇಳಿ ಹೇಳಿ ನಿಮ್ಮನೀಗ ಒಂದು ರೀತಿ ಇದು ಮಾಡ್ಕೊ ಕೊಂಗಾಟ ಮಾಡು ಹಾ ಹಿಂದೆ ಬಂದಂಗೆಲ್ಲ ಹೇಳದ್ದೆಲ್ಲ ಈಗ ಹೇಳ್ರಿ ಏನಿಲ್ಲ ಮತ್ತೆ ಚಿಕನ್ ಕುಂದಾಪುರ ಅಂಬರು ಚಿಕನ್ ಕೋಲಾಪುರ ಎಲ್ಲದಕ್ಕೂ ಕೋಳಿ ಊಟ ಅಂದಳು ಅಲ್ಲಿ ಊರ ಹೆಸರಲ್ಲ ಅಂತ ಈಗ ಒಂದ್ ಟ್ರೆಂಡ್ ಆಗಿ ಹೋಯ್ತದ ಆಯೆ ಊರ್ ಹೆಸರು ಇಟ್ಕೊಂಡ್ರೆ ಕೂಡಲೇ ಈ ಉದಾಹರಣೆ ಮೊದ್ಲೆಲ್ಲ ಹಳ್ಳಿ ಮನೆ ಅಣಿದಿತ್ತ ಈಗೆಲ್ಲ ಹಳ್ಳಿ ಮನೆ ಆ ಊರ್ ಹೆಸರು ಈ ಊರ್ ಹೆಸರು ಎಲ್ಲ ಇಟ್ಕೊಂಡ ಆ ಅಲ್ಲಿ ಮಾಡುವ ಫುಡ್ಡಿಗೂ ಸಹ ಅದೇ ಹೆಸರು ಇಡುದು ಆಗಲಿಕ್ಕೆ ಅದು ಒಂದು ಫೇಮಸ್ ಆಗ್ತದೆ ಹೇಳಿ ಅವ್ರ ಆಲೋಚನೆ ಹಳ್ಳಿ ಮನೆ ಅಂತೇಳಿ ಮನೆದ ಅಡಿಗೆ ಮನೆ ಈಗ ಮುಚ್ಚಿ ಹೋಯ್ತು ಈಗ ಕಾಡಕ್ಕೆ ಹೋಯ್ಕೊಂಡು ಅಡಿಗೆ ಮಾಡ್ಕೊಂಡು ತಿಂಬುದು ಮಾಡುದು ಅಲ್ದಾ ಹಾಗೆ ಅದೆಲ್ಲ ಹೊಯ್ಲೀಗ ನಾವೀಗ ಮನೆಯಂಗ ಉಂಬುದ ಅಥವಾ ಹೋಟ್ಲಿಗೆ ಹೋಗ್ತ ಹೋಟ್ಲಿಗೆ ಹಾಕುದ ನೀವು ಬೇಕಾ ಇಬ್ರು ನಂಗೆ ಅದೆಲ್ಲ ಅದೆಲ್ಲ ಮಾಡೋಕೆ ಆಗ್ತಿಲ್ಲ ನಂಗೆ ಇಲ್ಲಿ ಸಮ ಹೊಟ್ಟಿ ತುಂಬ ಉಣ್ಕ ಮತ್ತೆ ಆಚಿ ಈಚಿ ಬೆಕ್ಕು ನಾಯಿ ಬೆಕ್ಕು ಅದೆಲ್ಲ ಬೇಕು ಆಚಿ ಎಲ್ಲಿ ಬರ್ತದ ನಾಯಿ ಕರ್ಕೊಂಡು ಹೋಗ್ತಾರೆ ನಾಯಿನ ಕರ್ಕೊಂಡು ಹೋತ್ರಿ ಈಗ ಈಗ ನಾಯಿನ ಒಂದು ಕರ್ಕೊಂಡು ಹೋಗ್ತಾರೆ ಅದಕ್ಕೆ ದುಡ್ಡು ಕೊಡ್ತಾ ಮಾರೆ ಅದಕ್ಕೆ ದುಡ್ಡು ಕೊಡೋಕಿಲ್ಲ ಅದೀಗ ಒಂದು ಯಾಸ ಆಗಿ ಹೋಯ್ತು ನಾಯಿನ ಕರ್ಕೊಂಡು ನಮ್ದು ಈಗ ನಾಯಿ ಬೆಕ್ಕು ಅದಕ್ಕೆ ಫ್ಯಾಷನ್ ವ್ಯಾಸ ಅಲ್ಲ ಅದು ಯಾಸವೇ ಅದು ಈಗ ನಾಯಿ ಮನೆಗೆ ನಾಯಿ ಬೆಕ್ಕು ಅದೆಲ್ಲ ಇತ್ತು ಅದಕ್ಕೆಲ್ಲ ಎಲ್ಲಿ ತಿಂಬುಕ್ಕೆ ಅಂತ ಹಾಕೋದು ಅಯ್ಯೋ ಮಾವ ನಾಯಿ ಬೆಕ್ಕಿ ಪಾರ್ಸಲ್ ತಕೊಂಡ್ ಹಾಕಿ ನೀವು ಬನ್ನಿ ನಮ್ಮಟ್ಟಿ ಹಬ್ಬ ನಾನು ಬತ್ತಿಲ್ಲ ಮಾರೆ ನಂದು ಹುಟ್ಟು ಹಬ್ಬ ಅಂತ ಅಲ್ಲೆಲ್ಲ ತಕೊಂಡು ಹೋಗಿ ನೀವು ಮತ್ತೆ ಕೊಟ್ಟ ತೆಗೋದು ಮತ್ತೆ ನೀವು ಹಂಗ ತೆಗ್ದ್ರಿ ಹಿಂಗ ಕೆಮ್ಮ ತೆಗ್ದ್ರಿ ಅದು ಹಂಗಾಯ್ತು ಹಿಂಗ ಅಂತ ಹೇಳಿ ಮನೆ ಬಂದಿಂದೆಲ್ಲ ಗಲಾಟಿ ಎಲ್ಲ ಬೇಡ ಮತ್ತೆ ಅಲ್ಲ ಈಗ ನೀವು ಮನೆಗೆ 25 ಜನ ಕರ್ಕೊಂಡ 25 ತರ ಬೇಕಂದ್ರೆ ಅಡುಗೆ ಮಾಡಿ ನಿಮ್ಗೆ ಹಾಕೋಕತ್ತ ಅದೇ ಅಲ್ಲಿ 25 ಜನ ಕರ್ಕೊಂಡ ಅವ್ರು 25 ಜನ 20 ತರದ್ ಬೇಕಾದ್ರೆ 20 ಅಲ್ಲ ಅದು ಇದ 30 ತರದ್ ಬೇಕಾದ್ರೂ ಅಲ್ಲಿ ಹೇಳ್ರ ಮಾಡಿ ಕೊಡ್ತಾರಮ್ಮ ಇರುತ್ತಲ್ಲ ಅದು ಸುಲಭ ಅಲ್ದ ನೀವ್ ಯಾಕ ಸುಲಭದಾಗ ಹಾಕುದ ಹಿಂಗ್ ಉಣಿ ಅಂದ್ರೆ ಹಿಂಗ್ ಬಂದು ಈಗ ಕಾಣಿ ನಾನು ಹೋಟ್ಲು ಹೊದ್ದು ನನ್ನ ಚಿಕ್ಕಪ್ಪಂಗ ದೊಡ್ಡಪ್ಪಂಗ್ ಗೊತ್ತಾದ್ರೆ ಅವ್ರು ನನ್ನ ಬಿಟ್ಟು ಹೋದ್ರೆ ಅಲ್ಲ ನಾನು ಹಳೆಯರ್ನೆಲ್ಲ ಕರ್ಕೊ ಬನ್ನಿ ಹಳೆಯರ್ ಮಾತ್ರ ಕರ್ಕೊಂಡು ಅಪ್ಪ ಅಂದ್ಗಳಿಗೆ ಖುಷಿ ಆಯ್ಲಿ ಅವ್ರಿಗೆ ಒಳ್ಳೆ ಗಟ್ಟಿ ಇದ್ರು ಈಗ ಇಲ್ಲಿ ಕಾಣಿ ಅವ್ರು ತಿಂದು ತಿಂದು ಸಾಕಾಯ್ಲಿಲ್ಲ ಅವ್ರಿಗೆ ಅದು ಹೊರಗಡೆ ತಿಂದು ವಾಂತಿ ಹಬ್ಬ ಶುರು ಆಯ್ತು ಅದಕ್ಕೆ ಇವ್ರಿಗೆ ಬಿಡಿ ನೀವು ಎಷ್ಟು ತಿಂದ್ರು ಅದು ವಾಂತಿ ಆತಿಲ್ಲ ಡ್ರಮ್ ಡ್ರಮ್ ಇದ್ದಂಗೆ ಕಾಮಕ್ಕೆ ಮಾಣಿ ಉಂಬಕ್ಕೆ ಮಾವ ಈಗಿನ ಬಿಸಿ ಶೆಡ್ಯೂಲ್ ನಾವೆಲ್ಲ ಎಷ್ಟು ಬಿಸಿ ಇರೋದು ಕಣ ಒಂದುಗಳಿಗೆ ಪುರ್ಸತ್ ಇದ್ದಿಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಮಾತ್ರ ಪುರ್ಸತ್ ಇರುತ್ತೆ ಮೊಬೈಲ್ ಹೊತ್ತಿಗೆ ಸ್ವಲ್ಪ ಅದು ಬಿಟ್ಟು ನಮ್ಗೆ ಅಡುಗೆ ಮಾಡೋ ಪುರ್ಸತ್ ಇಪ್ಪುದಿಲ್ಲ ಹಾಂಗಾಗಿ ನಾವೆಲ್ಲ ಹೋಟ್ಲಿಗೆ ಹಾಕ್ಬೋದು ಹೋಟ್ಲಿಗೆ ಹೋರೆ ನೀವು ದುಡ್ಡು ಖರ್ಚು ಅಂತ ನೆನೆಸ್ಕೊಂಬಿಡಿ ಅಲ್ಲಿ ನಮ್ಮ ಲೈಕ್ ಮಾಡಿ ಕಾಂತಾರೆ ಲೈಕ್ ಮಾಡಿ ತಿಂಬ ಕೊಡ್ತಾರೆ ನಮ್ಮ ಟೈಮ್ನೆಲ್ಲ ಉಳಿಸಿ ಕೊಡ್ತಾರೆ ಹಾಗಾಗಿ ನೀವು ಹೋಟ್ಲಿನಾರು ಇಬ್ಬರೆಲ್ಲರು ಬೊಯ್ದ್ರೆ ನಾನಂತೂ ಸುಮ್ಮನೆ ಇಪ್ಪುದಿಲ್ಲ ಮಾವ ನೀವು ಇವತ್ತಿನ ಮಟ್ಟಿಗೆ ಹೋಟ್ಲಿಗೆ ಬರ್ಕೆ ನಾನು ಕರ್ಕಪ್ಪ ಹೋಟ್ಲಿ ನೀವಿನ ಬಂದದ ಹೋದ ನೀವು ದಿನ ಅದೇ ಹೋಟ್ಲಿಗೆ ಬರ್ಕಂತ ಹೇಳ್ತೀರಿ ಹಾಗಾಗಿ ಸರ್ ಮಾತಾಡಿ ಅದೇ ಹೋಟ್ಲಿಗೆ ಹೋತ್ರಿ ಅದಕ್ಕೇನು ತೊಂದರೆ ಇಲ್ಲ ಹಿಂಗಿಂದ ಹೊರಮಾಯಕ ಮಾಡೋಕೆ ಇಲ್ಲಿ ಕಾಣಿ ಅಪಾಯ ಅವಳೆಲ್ಲ ಹೇಳ್ತಾಳೆ ಆದರೆ ನಮ್ಗೀಗ ಮನೆ ಹೆಂಗೆ ಕಾಣಿ ಎಷ್ಟು ಖುಷಿ ಅಡುಗೆ ಮಾಡ್ಲಕ್ಕೆ ಹೌದಾ ಆ ಪಾತ್ರ ತೊಳೆ ಖುಷಿ ಬೇರೆ ಅದು ಅಲ್ಲೆಲ್ಲ ನೀವು ಕೆಲವೊಂದು ಹೋಟಂಗೆಲ್ಲ ಪಾತ್ರ ಹೆಂಗಿರುತ್ತೆ ಗೊತ್ತಿರತ್ತ ಆ ಎಣ್ಣೆ ಹ್ಯಾಂಗ ಹಾಕ್ತಾನೆ ಗೊತ್ತಿರತ್ತ ಒಂದೇ ಕರದ್ದೆಲ್ಲ ಮಾಡಿ ಕೊಟ್ರೆ ಎಲ್ಲ ಕರ್ದಂಗೆ ಹೊಟ್ಟೆ ಹಾಳತಿಲ್ಯ ಇದು ಇಲ್ಲಿ ಮಾರ ಮನೆಗೆ ಒಂದು ಚಂದ ಅಡುಗೆ ಮಾಡಿ ಅಂದ್ರೆ ಹೋಟ್ಲು 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 ಹೊಟ್ಟೆ ಸಮಯ ಇತ್ತು ಕಾಣಕ್ಕೆ ಮನೆಗೆ ಇದ್ರೆ ಉಜರ್ ತಪ್ಪುದಿಲ್ಲ ಮ್ಯಾಗಿ ನೂಡಲ್ಸ್ ಮಾಡಿ ಹೌದು ಮ್ಯಾಗಿ ಬ್ರೆಡ್ ಜಾಮ್ ಅವೆಲ್ಲ ಮಾಡ್ತಾರೆ ಬಿಟ್ರೆ ಬೇರೆ ಅಂತದ್ ಗೊತ್ತಿದ ಸುಕ್ರುಂಡಿ ಅದೆಲ್ಲ ಎಂತದ್ ಸುಕ್ರುಂಡಿ ಹೋಯ್ತಾ ನಿಂಗೆ ಸುಕ್ರುಂಡಿ ಹ್ಯಾಂಗ ಮಾಡೋದು ಹೋಯ್ತಾ ನಿಂಗೆ ಸುಕ್ರುಂಡಿ ಹೆಸರು ಗೊತ್ತಿದ್ರಲ್ಲ ಮಾಡೋದು ಅದೆಂತ ಹೇಳಿ ನಾನು ಅದೇ ಅದರಲ್ಲಿ ಅದೀ ರೌಂಡ್ ಚಕ್ಕುಲಿ ಕಣಗಿರ
ಅದೆಲ್ಲ ನಂಗೆ ಗೊತ್ತಿಲ್ಲ ಮಾಮ ಮಾಡುದಿಲ್ಲ ಎಂತ ಎಲ್ಲ ತಿಂಡಿ ಎಲ್ಲ ಮಾರೆ ಯಾವ ಊರಿಂದ ಒಂದು ಹುಡುಗಿ ಎಲ್ಲ ಇತ್ತು ಕಣ್ಣ ಸುಕ್ಕುರುಂಡಿ ಎಲ್ಲ ಹೋಟ್ಲಾ ಸಿಕ್ಕತ್ತಾ ಅದೆಲ್ಲ ಅಲ್ಲೆಲ್ಲ ಸಿಕ್ಕುದಿಲ್ಲ ಅದೆಲ್ಲ ಅಯ್ಯೋ ಮಾಮ ಸಿಕ್ಕತ್ ಮಾಮ ಎಂತ ಸುಮ್ಮನೆ ರೀ ಆ ಗಣಸ ನಿಮ್ಮ ಹತ್ರ ಅರ್ಧ ಬರ್ದು ಸುದ್ದಿ ಹೇಳುತ್ತೆ ಅಲ್ಲ ಆ ಗಣಸ ಹೋಟ್ಲ ಕರ್ಕೋ ಕೇಡೆ ಕಂಜೂಸ್ ಮಾರುಡಿ ನಾನು ಕಂಜೂಸ್ ಅಲ್ಲಪ್ಪ ನಿಮ್ಗೆ ಗೊತ್ತಿತ್ತಲ್ಲ ಮೊದ್ಲಿಂದು ನಾನು ಖರ್ಚು ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಗ ಅಲ್ದ ನಾನು ಮಾಮ ಕಾಣಿ ನೀವು ಹೆತ್ತ ಮಗ ನಿಮ್ಮನ್ನ ಹೋಟ್ಲ್ ಕರ್ಕೋ ಇಷ್ಟೆಲ್ಲ ಹೋಟ್ಲ್ ಹಾಂಗ ಹಿಂಗ ಅಂದಲೇ ಅಂತ ಹೋಟ್ಲ್ ಊಟ ಬೇಡ ಅದು ಇದಾತ ನಾನು ಕಾಣಿ ಯಾರೋ ಮನೆಯಿಂದ ಬಂದಾರು ನಾನು ನಿಮ್ಮನ್ನ ಹೋಟ್ಲ್ ಕರ್ಕೋತಿ ನಿಮ್ಗೆ ಮನ್ಸು ಖುಷಿ ಅಪ್ಪಷ್ಟು ಬಗ್ಗಿ ಬಗ್ಗಿ ತಿಂಬುಕ್ ತೆಗ್ಸಿ ಕೊಡ್ತೀನಿ ಹೇಳ್ತಿ ಎಲ್ಲ ಹೇಳ್ತಿದ್ದೆ ಅಪ್ಪಯ್ಯ ಅಲ್ಲಿ ಹಾರ್ಕುಳೆ ಕಾಣಿ ಸುಮಾರು ತರಿ ಕೂ ಕಣಕ ಅಷ್ಟು ತರಿ ಕೈ ಕನ್ನಡಿ ಕೂಕಂಗೆಲ್ಲ ಆಗ್ತ ನಿಮ್ಗೆ ಹೌದಪ್ಪ ಹಿಂಗ್ ಮಾಡಿ ಪೇಟ್ ಇಲ್ಲ ಹಿಡ್ಕೊಂಡ್ಲಕ್ಕ ತೋಟ ಹಿಡ್ಕೊಂಡ್ ತಿನ್ಲಕ್ಕ ಒಂದ್ ಕೈ ಹಿಡ್ಕೊಂಡ್ ತಿನ್ಲಕ್ಕ ನಮ್ಮ ಮನೆ ಕಡೆ ತಿನ್ಲಕ್ಕ ನೀವೆಂತೆಂತದು ಹೆದರ್ಕಂಬೇಡಿ ಹೋಟ್ಲ್ ಅಂದ್ರ ಅದೇನ್ ದೊಡ್ಡ ಕಾಡಲ್ಲ ಅಮೆಜಾನ್ ಕಾಡಿ ಕರ್ಕೊಬ್ದಲ್ಲ ನಾವು ನಿಮ್ಮನ್ನ ಹೋಟ್ಲ್ ಕರ್ಕೋಬಹುದು ಅಲ್ಲಿ ಕಣ ನೀವು ಒಂದ್ ಬಂದ್ರು ಕೂಡ ಒಂದಿಷ್ಟು ಶಿಸ್ತು ಕಾಣಿ ಹಿಂಗ್ ಬಾಗಿಲು ತೆಗ್ದು ಒಳ ಕರಿತ್ರ ಕಾಣಿ ನಿಮ್ಮ ಎಲ್ಲಿ ಕೂಸ್ಕೆಂಕು ಕಣಿ ಅಂತ ಎಲ್ಲಿ ಕೈ ವಾಶ್ ಮಾಡ್ಕೊ ಬರ್ಕಂತ ಹೇಳ್ತ್ರ ಕೆಲಸಲ ವಾಶ್ ಒಳ್ಳೆ ಟೇಬಲ್ಗೆ ಕೈ ತೊಳು ಕೊಡ್ತ್ರ ನಿಮ್ಮ ಹತ್ರ ಬಂದು ಎಂತ ಬೇಕೆ ಅಂತ್ರ ಕಡೆ ತಂದು ಕೊಡ್ತ್ರ ಎಷ್ಟು ಶಿಸ್ತ ಅಷ್ಟು ಲೈಕ್ ಮಾಡಿ ನಿಮ್ಮನ್ನೊಬ್ರು ಕಣ್ಕೊಂಬತ್ತಿಗೆ ನೀವ್ ಯಾಕೆ ಹೋಟ್ಲಿಗೆ ಹೋಗಿ ಉಂಬುಕ್ಕೆ ತಿಂಬುಕ್ಕೆ ಹೋಟ್ಲ್ ತಿಂಡಿ ಊಟ ಎಲ್ಲ ಬ್ಯಾಡ್ ಅಂದ ಅಷ್ಟು ಬಂಗ ನಿಮ್ ಮನೆಗೆ ಹೆಂಗೆ ಮಾಯಿ ಹೆಂಗ್ ತಗ ಬಟನ್ ತಗ ಹಿಂಗ್ ದೊಡ್ಡಪ್ಪ ಎಲ್ಲ ಬಂದ್ರ ಬನ್ನಿ ಬನ್ನಿ ಅಂತ ನಾವು ಕರೋದಿಲ್ಲ ಕೈ ತೊಳೋದಿಲ್ಲ ನಾವು ಇಲ್ಲಿ ತೋರಿಸಿದ್ವಿ ಹೊಟ್ಟಿ ತುಂಬಾ ಉಂಬು ಕೊಡೋದಿಲ್ಲ ಇಲ್ಲ ನಾನ್ ಹೇಳು ಕಣ್ ಗೋಪಾಲ ಅಲ್ಲೆಲ್ಲ ಬೇಡ ಇಲ್ಲೇ ಅಂತ ಮಾಡುವ ಹೌದು ಮತ್ತೆಂದು ಗೈತಲ್ಲ ಹೋಟ್ಲ್ ಹಂಗೆ ನೀವು ಈ ಉದಾಹರಣೆ ಕಂಡು ಈಗ ಕೆಲವೊಂದು ತರಕಾರಿ ಊಟ ಹೇಳ್ತಾರೆ ಕೆಲವರು ಮೀನು ಊಟ ಹೇಳ್ತಾರೆ ಈ ತರಕಾರಿ ಊಟ ಮಾಡುವವರಿಗೆ ಮೀನು ಊಟ ಆತಿಲ್ಲ ಆಗಲಿಕ್ಕೆ ಅಂತ ಮಾಡ್ತಾರೆ ಎಲ್ಲ ಒಂದೇ ಪಾತ್ರದಿಂದ ಮಾಡೋಕ್ಕೂ ಸಾಕು ಅದೆಲ್ಲ ನಮ್ಗೆ ಗೊತ್ತಿರತ್ತ ಬೇರೆ ಬೇರೆ ಪಾತ್ರ ಒಂದು ಹೊಟ್ಟಿಗೆ ಅಲ್ದಾ ಹಿಂಗಿಂದೆಲ್ಲ ಸಮಸ್ಯೆ ಇಡೋದಕ್ಕಿಂತ ಅರ್ಥ ಆತಿಲ್ಲ ಕೆಲವೊಂದು ವಾರ ಇರುತ್ತೆ ವಾರದಲ್ಲಿ ಕೆಲವರೆಲ್ಲ ತಿಂತಿಲ್ಲ ಮೇಡಮ್ ಅಲ್ಲ ಹೌದು ಆ ಟೈಮಿಗೆಲ್ಲ ಹೋಟ್ಲಿಗೆಲ್ಲ ಹೊರೆ ಅಂತ ಆತ ಅವ್ರು ಯಾವ್ದಾಗ ಮಾಡಿ ಕೊಡ್ತಾರೆ ಗೊತ್ತಿರತ್ತ ನಮ್ಗೆ ನೀವು ಒಂದೊಂದಿಲ್ಲ ಕ್ಯಾಮರಾಗೆ ಫಿಕ್ಸ್ ಮಾಡ್ಕೊಂಡು ತಿರ್ಗಾಡಿ ಇಲ್ಲಾಂದ್ರೆ ಯಾವ ಹೋಟ್ಲಿ ಹೋತ್ರಿ ಅಲ್ಲ ಅದಕ್ಕೆ ಮೂರು ದಿನ ಮುಂಚೆ ಅಲ್ಲೊಂದು ಕೆಲ್ಸಕ್ಕೆ ಸೇರ್ಕೊಣಿ ಅಲ್ಲಿ ಅಡ್ಗೆ ಮಾಡಿದ್ರಕಣ ಮಾಡಿ ಅಲ್ಲಿ ಎಂತ ಮಾಡ್ದ್ರೆ ಕೊಂಡ್ಕೊಂಡು ಕಡೆ ಹೋಗಿ ನೀನು ನೀನು ಈ ಪಾರ್ಟಿ ಹೋಟ್ಲಂಗ್ ಉಂಡು ನಮ್ಮಿಬ್ಬರದ ಒಂದು ಕೆಲ್ಸಕ್ಕೆ ಸೇರಿಸ್ಲೇ ಅಲ್ಲ ನೀವೀಗ ಹೆದರ್ಕಂಬ್ದಿ ಅಂತ ಕೇಳಿ ನಂಗೆ ಅಂತಕ್ಕೂ ಡೌಟ್ ನೀವು ಹೆದರ್ಕಂಬ್ದ ಎಲ್ಲ ಒಂದು ಮುಂಚಿಂದ ಒಂದು ಪದ್ಧತಿ ಅಲ್ಲ ಹೇಳುದು ಹಾಗೆ ಅಲ್ಲ ಮನೆ ಊಟ ಅಂದ್ರೆ ಅದ್ರಾಗೆ ಬೇಕಾದ ವಿಟಮಿನ್ ಕ್ಯಾಲ್ಸಿಯಂ ಬೇಕೇನೆಲ್ಲ ಬೇಕು ಅದು ಪೌಷ್ಟಿಕಾಂಶ ಅದು ಇರುತ್ತೆ ಹೋಟ್ಲ್ ಊಟದಾಗ ಇಲ್ಲ ಅಂದಳೆ ಅಲ್ದ ಹಂಗೇನಿಲ್ಲ ಮಾವ ನೀವು ಹೆದರ್ಕಂಬೇಡಿ ನೀವೀಗ ಹೋಟ್ಲ್ ಊಟ ಉಂಡ್ರೂ ಏನು ಆಗ್ತಿಲ್ಲ ಅದ್ರಗೂ ಎಲ್ಲ ಪೌಷ್ಟಿಕಾಂಶ ಇರುತ್ತೆ ಯಾರು ಹೇಳದ್ದ ಹೋಟ್ಲ್ ಊಟ ಅಂದ್ರೆ ಏನು ಬೇರೆ ಇದೇ ಅಲ್ದ ನಾವು ಬೆಳೆದ ತರಕಾರಿ ನಾವು ಏನೆಲ್ಲ ಮನೆಗೆ ಉಪಯೋಗಿಸ್ತು ಅದನ್ನೇ ಹಾಕಿ ಅವರು ಅಡುಗೆ ಮಾಡೋದಲ್ದ ಅದಕ್ಕೆ ನೀವು ಒಂಚೂರು ಸ್ವಲ್ಪ ಇವುಗಳಿಂದ ಬೇರೆ ಬೇರೆ ಒಂಚೂರು ಹಾಕಿ ಟೇಸ್ಟ್ ಜಾಸ್ತಿ ಮಾಡ್ಬೋದು ಹಂಗಲ್ಲ ಈ ಕಡೆ ಮನೆ ಹೆಂಗಾದ್ರೆ ಅಂತ ಇತ್ತು ನಾವು ಬಂದವರಿಗೆಲ್ಲ ನಾವೇ ಬಳಸೋದು ಎಲ್ರಿಗೊಂದು ಎಲೆ ಹಾಕಿ ಇಡೋದು ಎಲ್ರಿಗೊಂದು ಹತ್ತು ಇಪ್ಪತ್ತು ಜನ ಒಂದೇ ಸಲ ಕೂತ್ಕೊಂಡು ನಾವೇ ಬಳಸೋದು ಅದು ಬೇಕಾ ಇದು ಬೇಕಾ ಹಿಟ್ಟು ಬೇಕಾ ಮೀನು ಬೇಕಾ ನಾವೇ ಬಳಸೋ ಹೊತ್ತಿಗೆ ಮಾತಾಡ್ತೀವಿ ಮಾತಾಡ್ತೀವಿ ಖುಷಿ ಆಯ್ತು ಹಂಗಲ್ಲ ಹಿಂಗೆ ಕೈ ಕಟ್ಕೊಂಡು ನಿಲ್ಕೊಂಡು ನಿಮ್ಮ ಪಪ್ಪ ನಂದ ಯಾವ್ದ್ರ ಹೋಟ್ಲಿಗೆ ಮಾಡಿ ಕಳಿಸಿ ಅವ್ಳು ಭಾರಿ ಖುಷಿ ಎಲ್ಲರೂ ಉಪ್ಪಿನಕಾಯಿ ಉಪ್ಪಿನ ನಾನು ಹೇಳಿ ನಿಮ್ಮನ್ನ ಅವಳು ಹೋಟ್ಲ್ ಹೀಗೆ ಮಾಡ್ರೆ ಅವಳು ಹೋಟ್ಲಿಗೆ ನಿಮಗೆ ಕೆಲಸ ಇಡ್ತಾಳ ನಾನು ಹೇಳಿ ಈಗ ಗೊತ್ತಾಯ್ತಲ್ಲ ಈಗ ನೀವು ಸೊಸಿ ಸೊಸಿ ಹೇಳಿ ಹೊತ್ಕೊಂಡ್ರಿ ಕಾಣಿ ನಿಮ್ಮನ್ನ ಕೆಲಸ ಇಡ್ಕೊಂಡು ಬಂದವರಿಗೆ ಹಂಗೆ ಬಂದವರಿಗೆ ಒಂದು ಉಪಚಾರ ಮಾಡು ಅಂದ್ರೆ ಖುಷಿ ಅಪ್ಪಯ್ಯ ಏ ಕಾಣಿ ನಮ್ಗೆಲ್ಲ ನೀವೆಲ್ಲ ಎಲ್ಲರಿಗೆ ಬಡಿಸೋದೆಲ್ಲ ಕಂಡ್ಕಂಡು ನಮ್ಗೆಲ್ಲ ಬಡಿಸು ಗೊತ್ತಿತ್ತು ಈಗ ಬಾಳೆಲ್ಲ ತುದಿಗೆ ಉಪ್ಪು ಎಲ್ಲ ಹಾಕ ಉಪ್ಪಿನಕಾಯಿ ಎಲ್ಲ ಹಾಕ ಪಲ್ಯ ಎಲ್ಲ ಹಾಕ ಉಪ್ಪ ನನ್ನ ಮಂಡಿ ಮೇಲೆ ಹಾಕಿ ಉಪ್ಪಿನಕಾಯಿ ನನ್ನ ಕಣ್ಣಿಗೆ ಹಾಕಿ ಉಪ್ಪಿನಕಾಯಿ ಕಣ್ಣಿಗೆ ನೀನು ಖಾರ ಪುಡಿ ನಿನ್ನ ಕಣ್ಣಿಗೆ ಹಾಕೋದು ತಲೆ ಮೇಲೆ ಸಗಣಿ ನೀರು ಹೊಯ್ಯೋದು ಸಗಣಿ ನೀರನ್ನ ಬಾಳೆಲ್ಲ ಸುತ್ತ ಹಿಂಗ್ ತಳ್ಕಾಣಿ ಶುದ್ಧ ಹಟ್ಟಿ ನಿಮ್ಮಂತೆಲ್ಲ ಶುದ್ಧ ಹೋಟ್ಲ್ ಅಂದ್ರೆ ಕೂಡ ಹೆದರ್ಕ ಸಾಯ್ತ್ರಿ ಬರೀ ಓಲ್ಟ್ ಅದೇ ಹೇಳಿ ಎಲ್ಲಿ ನಾನು ಹಿಡ್ಕ ಬಂದಿರಿ ಏನೋ ಮಾರ್ರೆ ನೀವೇ ಹುಡ್ಕೊಂಡು ಮಾಡ್ಕೊಂಡದ್ದು ಇಲ್ಲಿ ಕೇಳಿ ಕಾಣಿ ನಾವು ಹೋಟ್ಲ್ ಮೊದ್ಲಿಗೆ ಮೊದ್ಲು ಈಗ ನಿಮ್ಮ ಹತ್ರ ದುಡ್ಡು ಇತ್ತು ಹೋಟ್ಲಿಗೆ ಅಪ್ಪ ಹೋಟ್ಲಿಗೆ ಅಪ್ಪ ಮೊದ್ಲು ಕಾಣೆ ನಾವು ಇಲ್ಲ ಎಲ್ಲ ಹಬ್ಬ ಎಲ್ಲ ಮಾಡೋತಿ ದುಡ್ಡು ಇತ್ಕೊಂಡು ಮಾಡ್ತಿತ್ತ ಆದ್ರೆ ಮನೆಗೆಲ್ಲ ಇದ್ದದ್ದು ನಾವು ಸುಧಾರಿಸ್ಕೊಂಡು ಮಾಡ್ತಿತ್ತು ಎಷ್ಟು ಜನ ಬಂದ್ರು ನಮ್ಗೆನ್ ಹೆದರಿಕೆ ಇರಲ್ಲ ಯಾಕಂದ್ರೆ ಬೇಕಾದಷ್ಟು ಮನೆಗೆ ಇದೀತ್ ಮಾವ ಈಗ ನಿಮ್ ಎಲ್ಲದಕ್ಕೂ ಲೆಕ್ಕಾಚಾರ ಹಾಕೋ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಗಾದೆ ಮಾತು ಹೋಯಿ ಸಾಲ ಮಾಡಿ ತುಪ್ಪತಿ ನಮ್ ಗಾದೆ ಮಾತ್ ಕಾಲಕ್ ಬಂದಿತ್ತು ನೀವ್ ಅದನ್ನ ಹಳಿ ಕತ್ತಿ ನನ್ನ ಹತ್ರ ಹೇಳ್ಬಿಡಿ ನಾಗೇನ್ ಬಿಡಲ್ಲ ಅಪ್ಪಯ್ಯ ನಮ್ಮ ಕುಟುಂಬದಲ್ಲಿ ಯಾರಿಗೂ ಬಡಿಸ್ಲಿಕ್ಕೆ ಬಾರದಿದ್ದಾರೆ ಇತ್ತ
ಎಲ್ಲರಿಗೂ ಬಡ್ಸುಕ್ ಬತ್ತ ಬಡ್ಸುಕ್ ಗೊತ್ತಿತ್ತು ಉಂಬುಕು ಗೊತ್ತಿತ್ತು ತೊಳಕು ಗೊತ್ತಿ ಈಗ ಮೂರು ಜನರಿಗೆ ಹೋಟ್ಲಿ ಓಪನ್ ನಾವು ಕಾಣಿ ಒಂದು 30 ಜನರಿಗೆ ಒಟ್ಟು ಮಾಡ್ತಿತ್ತು ಒಂದು ಎಂತದಿದ್ರು ಒಂದು 20 ಜನ 30 ಜನ ಬನ್ನಿ ಅಂತೇಳಿ ಈಗ ನೀವು ಮೂರು ಜನ ಹಿಡ್ಕೊಂಡು ಅದೊಂದು ಓಪನ್ ಎಂತದ ಅದಕ್ಕೆ ನಾನು ಅದಕ್ಕೆ ಹೇಳುದು ಆ ದೊಡ್ಡಪ್ಪ ಚಿಕ್ಕಪ್ಪ ಅವ್ರನ್ನ ಕರುವ ಹುಟ್ಟಿಗೆ ಒಂದ್ ಸೇರ್ತ 65 ವರ್ಷ ಇನ್ 75 ವರ್ಷ ಆದ್ರೆ ಯಾರು ಇರ್ತರೋ ಯಾರು ಹೋತರೋ ನಿಮ್ದ 65 ವರ್ಷ ಹುಟ್ಟದಬ್ಬ ಮನೆ ಮಾಡ್ರೆ ಅದಪ್ಪಿ ತಪ್ಪಿ ಶನಿವಾರ ಮಾಡ್ರೆ ಉಪ್ಪು ಉಪ್ಪಿನಕಾಯಿ ಉರುಳಿದಂಗ ಹಪ್ಪಳ ತೊಂಡಿಕಾಯಿ ಪಲ್ಯ ಟೊಮೆಟೊ ಸಾರು ಪಾಯಸ ಒಂದು ಲಾಡ್ ಜಿಲೇಬಿ ಮುಗೀತು ತಪ್ಪರಾಯ್ ತರ ಮಾಡ್ರೆ ಒಂದು ಕೋಳಿ ಕಬಾಬ್ ಕೋಳಿ ಸುಕ್ಕ ಕೋಳಿ ಸಾರು ಅನ್ನ ಮುಗೀತು ಪಾಯಸದಾಗೆ ಅದೇ ಹೋಟ್ಲಿಗೆ ಹೋರೆ ನಿಮ್ ಕಾಳಿ ಕೋಳಿ ತರಕಾರಿ ಅದೆಲ್ಲ ಊಟಕ್ಕೆ ಬಿಟ್ಟಾಕಿ ಕೂಡಕ್ಕೆಂತ ಬೇಕಾ ತಿಂಬುಕ್ ಸಲಾಡ್ ಬೇಕಾ ಸೂಪ್ ಬೇಕಾ ಬಗಿ ಬಗಿ ಐಸ್ ಕ್ರೀಮ್ ಬೇಕಾ ಅದೆಲ್ಲ ಸಿಕ್ಕತ್ತ ಮಾವ ಅರ್ಥ ಮಾಡ್ಕಣಿ ಅಯ್ಯೋ ಕಣಿ ಎಲ್ಲ ಸಿಕ್ಕತ್ತೋ ನಾನು ಎಂತ ಕೌರ್ನ ಕರುವ ಅಂತ ಹೇಳಿದ್ರೆ ಈಗ ಒಂದು ಇವತ್ತು ನಾಳೆ ಊಟ ಆಯ್ತು ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಒಂದಿನ ಮೊದಲೇ ಬತ್ತರವ್ರಲ್ಲಿ ಅಡುಗೆ ಮಾಡೋಕು ಎಲ್ಲ ನೀವೇ ಹೊತ್ಕೊಂಡ್ಕಂತಿಲ್ಲ ಅವ್ರು ಬಂದು ಎಲ್ಲ ಮಾಡ್ತಾರೆ ಕೈ ಕೈ ಎಲ್ಲ ಸೇರ್ಕೊಂಡು ಅವ್ರಿಗೆ ಖುಷಿ ಮಕ್ಕಳಿಗೆಲ್ಲ ಇದು ಹೇಳ್ರಿ ಅವಳಿಗೆ ಅರ್ಥ ಆಗ್ತಿಲ್ಲ ಮಾರ್ರೆ ಅದಕ್ಕೆ ನಾವ್ ಎಂತ ಮಾಡಬೇಕಾ ನಾವೀಗ ಮನೆ ಹಿಂಗೆ ಒಂದು ಕಾಲ ಬದ್ಲಾಯ್ತು 2023 ಆಗಿತ್ತು ನೀವು 75 ಗಂಟೆಗೆ ಆಡ್ತೀರಪ್ಪ ಶೇ ನಂಗಂತೂ ನಿಮ್ದ ಮನೆ ಅಡಿಗೆ ಎಲ್ಲ ಹೇಳ್ಬೇಡಿ ನಂಗ ಆತಿಲ್ಲ ಅಷ್ಟೇ ಗೊತ್ತಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಅವ್ರಿಗೆ ಖುಷಿ ಆಯ್ತು ಅವ್ರು ಹೇಳ್ತಾರ ನಿಮ್ ಅಪ್ಪನ ಹೆಸರು ಎಂತ ಅದೇ ಈಗ ಜನಗಳ ಸುಮಾರು ವರ್ಷ ಆಯ್ತಲ್ಲ ಕರಿತಿಲ್ಲಲ್ಲ ಅದು ನಾಳೆ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರ ಅಲ್ಲೆಲ್ಲ ಕುಕ್ಕ ಮಾತಾಡ್ತೆ ಅಂಗಡಿ ಬದಿಗೆ ಗೂಡಂಗಡಿ ಬದಿಗೆಲ್ಲ ಕುಕ್ಕ ಮತ್ತಿಗೆ ಆ ಭೋಜನ ಮನೆಯಾಗ ಒಂದು ಕರ್ಕೊಂಡು ಆರ್ಮರಿ ಹೋಟ್ಲಿಗೆ ಇಷ್ಟು ಲೈಕ್ ಆಯ್ತು ಆ ಕೊಂಡ ಕಾಣಿದ ಹೋಟ್ಲದ ಉಂಬುಕ್ಕೆಲ್ಲ ಕೊಟ್ರೆ ಇಷ್ಟು ಲೈಕ್ ಮಾಡಿ ಕೊಂಡ್ಕೊಂಡ್ರೆ ಹಾಂಗಲು ನಾಲ್ಕು ಜನ ಹೇಳ್ತಾರ ಮಾವ ಹೋಟ್ಲ್ ಉಂಡದ್ ನೀವು ಒಂದಿನ ಉಂಡ್ರು ಮೂರು ದಿನ ಕೈ ಪರಿಮಳ ಇರೋದು ನಿಮ್ಗೆ ಎಂತ ಗೊತ್ತಿಲ್ಲ ಮಾವ ಹೆಸರೇ ನೆನಪಿಲ್ಲ ಹೋಟ್ಲ್ ಮೀನು ಯಾವ್ದು ಕೇಳಿ ಅವಳಿಗೆ ನಾಲ್ಗೆ ತುದಿಯಂಗಿ ಇಷ್ಟು ದೊಡ್ಡ ನಾಲ್ಗಿ ಇಷ್ಟು ಉದ್ದ ನಿಮ್ದು ಪೂರ್ತಿ ಹೆಸರು ನೆನಪೋಯ್ ನೆನಪೋಯ್ ಗೋಪು ಗೋಪು ಅಂತ ಕರುದ್ ನಾನು ಅದಕ್ಕೆ ಹಿಂಕೇನು ಬರೀ ಪೊಣಕೇನೇ ಇಲ್ಲ ಮೊದ್ಲು ಮನೆ ಹಿಂಗೆ ಕೂತ್ಕೊಂಡು ಹಿಂಗೆ ಕಾಡ್ದೆ ಹ್ಯಾಂಗ ಇರ್ತಿದ್ರೆ ಅಲ್ಲ ಅಲ್ಲಿ ಈಗ ಮೊದ್ಲೆಲ್ಲ ಕಾಣಿ ಅಪ್ಪ ಈಗ ಈಗ ನಮ್ಮನೆಯಲ್ಲಿ ನೀವು ದೊಡ್ಡದು ಮಾಡೋದು ಹ್ಯಾಂಗೆ ಮಣ್ಣಿ ಎಲ್ಲ ಮಾಡಿ ತಿನ್ನಿಸ್ತಿದ್ದೀರಿ ಅದು ಮಣ್ಣಿ ಎಲ್ಲ ಹೋಟ್ಲಂಗೆ ಸಿಕ್ಕತ್ತಾ ಹೋಟ್ಲಂಗ್ ಸಿಕ್ಕತ್ತೆ ಆ ಬೇಳೆ ಕಾಳನ್ನ ಲಾಯ್ಕ್ ಮಾಡಿ ತೊಳೆದು ಅದನ್ನು ಒಣಸಿ ಅದನ್ನು ಬೀಸು ಕಲಂಗ್ ಬೀಸಿ ಅದನ್ನು ಸಣ್ಣದು ಮಾಡಿ ಅದನ್ನು ಟೈಟ್ ಹಾಕಿ ಅಂಡ್ಯಂಗ್ ಇಟ್ಟು ಅದನ್ನ ಎಷ್ಟು ಬೇಕು ಅಷ್ಟೇ ತಕೊಂಡು ಅದನ್ನೆಲ್ಲ ಕೊಟ್ಟು ಈಗ ಹೋಟ್ಲ್ ಅಲ್ಲ ಅಪ್ಪ ನೀವು ಕಾಣಿ ಈಗ ಹೋಟ್ಲಂಗ್ ಮಾಡಿದ ಉಪ್ಪಿನಕಾಯಿ ಎಷ್ಟು ದಿವಸ ಬತ್ತೆ ನಮ್ಮ ಮನೆಗೆ ಮಾಡಿದ ಉಪ್ಪಿನಕಾಯಿ ಎರಡೆರಡು ವರ್ಷ ಬಂದ್ರೆ ಅಪ್ಪ ಮೀಡಿದೆಲ್ಲ ಹಾಳಾತಲಿ ಅಮ್ಮ ಮಾಡಿದ ಉಪ್ಪಿನಕಾಯಿ 7 ವರ್ಷದರಿ ಬತ್ತಿಲ್ಲ ಇತ್ತೆ ಹಪ್ಪಳ ಅವನು ಮಾಡಿದ ಎರಡೆರಡು ವರ್ಷ ಗಿಟ್ಟಿತ್ತು ಅಷ್ಟು ಮಾಡಿದ್ವು ಹಪ್ಪಳ ಇಲ್ಲಿ ಸಂಡಿಗೆ ಇಲ್ಲಿ ಎಂತ ಮಳೆ ಗಾಳಿ ಈಗ ಉಪ್ಪಿನಕಾಯಿ ಕಾಣಿ ಎಲ್ಲಾ ಕಿಚ್ಚಿಡಿದು ಉಪ್ಪಿನಕಾಯಿ ಮಾಡುದು ಎಲ್ಲದು ಒಂದು ತರಕಾರಿ ಸಿಕ್ಕಬೇಕಿಲ್ಲ ಅದು ಅದು ಉಪ್ಪಿನಕಾಯಿ ಹಲೋ ನೀವು ಸ್ವಲ್ಪ ಟಿವಿ ಕಾಂತ್ರ್ಯಾ ಟಿವಿಗೆ ಈಗ ಅಡ್ವರ್ಟೈಸ್ ಎಲ್ಲ ಬತ್ತಲ್ಲ ಬೇರೆ ಬೇರೆ ನಾವು ಅಡುಗೆ ಉಪಯೋಗಿಸೋ ಪದಾರ್ಥಗಳ ಸಾಂಬಾರ್ ಪುಡಿ ಅದು ಇದೆ ಅವರೆಲ್ಲ ಹೇಳುದು ಅಡ್ವರ್ಟೈಸ್ ಆಗಿ ಅಂತ ಹೇಳುದು ಹೇಳಿ ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಮಾಡಿದ ಟೇಸ್ಟ್ ಮನೆಯಲ್ಲಿ ಮಾಡಿ ಅಂದಲಿ ಎಲ್ಲೋ ಮನೆ ಮಾಡಿದ ಟೇಸ್ಟ್ ತರ ಅಂದಲಿ ಯಾರು ಅಡ್ವರ್ಟೈಸ್ ಜಾಸ್ತಿ ಹೇಳುದಿಲ್ಲ ಜಾಸ್ತಿ ಹೇಳಿದೆ ರೆಸ್ಟೋರೆಂಟ್ ಮಾಡ್ತಾರ ಇರುತ್ತೆ ಈ ಪುಡಿ ಇದನ್ನ ಉಪಯೋಗಿಸಿ ಅಥವಾ ಈ ಹೊಡಿನ ಹಾಕಿ ಅಥವಾ ಈ ಜರದನ್ನ ಹಾಕಿ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಈಗ ಜನಗಳು ಇಷ್ಟಪಡೋದು ಇದೇ ರೆಸ್ಟೋರೆಂಟ್ ಹೋಟ್ಲೂಟ 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 ಅಷ್ಟೇ ಪಿಂಕಿ ಅದಕ್ಕೆ ಈಗ ದೊಡ್ಡ ದೊಡ್ಡ ಈ ಮಾಲ್ಗಳ ಪಕ್ಕ ಎಲ್ಲ ಇರತ್ ಕಣಿ ನಿಮ್ಗೆ ಮನೆ ಊಟ ಸಿಗುತ್ತೆ ಬೋಟ್ ಹಾಕಿ ಬಿಡ್ತಾರೆ ಯಾಕಪ್ಪ ಮನೆ ಊಟ ಸಿಗುತ್ತೆ ಬೋಟ್ ಹಾಕ್ತಾರೆ ಅವ್ರಿಗೆ ತಲೆ ಕೆಟ್ಟಿತ್ತ ಅದು ಮನೆಗೆ ಅಂದ್ರೆ ಮನೆಯಲ್ಲಿ ಕಡ್ದು ಮಾಡಿದ ಪದಾರ್ಥಗಳದ್ದು ಆಹಾರ ಅವ್ರು ಮಾಡು ಮನೆ ಊಟ ಮನೆ ಊಟ ಆಯ್ತಾ ಹೊಟ್ಟೆ ತುಂಬಾ ಉಂಡಕ್ಕೆ ತೇಗ್ ಬತ್ತ ಎಂತದ್ದು ಬತ್ತಿ ಕುಡ್ದು ಕುಡ್ದು ಸಾಕತ್ತೆ ಅದಕ್ಕೆ ಇದು ಅರ್ಥ ಅದಕ್ಕೆ ನೀರು ಕುಡ್ದು 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 ಹೊಟ್ಟೆ ಇಷ್ಟು ದೊಡ್ಡದಾದ್ರು ಹೊಟ್ಟೆ ಒಂದೊಮ್ಮನೆ ಇನ್ನೊಂದು 2 ವರ್ಷವೇ ಅದು ಕಡೆಗೆ ಹೇಳತ್ತೆ ಮಾವಯ್ಯ ಹೋಟ್ಲಿಗೆ ಹೋಗೋದು ಬೇಡ ಮನೆ ಹಿಂಗೆ ಉಂಬಾ ನಾ ಮಾಡ್ತೀವಿ ಅಲ್ಲ ನೀವಿಬ್ರ ಹೋಟ್ಲಿಗೆ ಹೋಗ್ಬಿಡ್ರೆ ನಿಮ್ಮಿಬ್ರು ಒಂದು ಸಮಾಜ ಸೇವೆ ಆಯ್ತು ನಿಮ್ಗೆ ಗೊತ್ತಿತ್ತ ಹೋಟ್ಲು ಹೋಗಿ ಊಟ ಮಾಡೋದ್ರಿಂದ ನಿಮ್ಮಿಂದ ಸಮಾಜ ಸೇವೆ ಆಯ್ತು
ಈಗ ಅಲ್ಲಿ ಕ್ಲೀನರ್ ಕ್ಲೀನಿಂಗರ್ ಇರ್ತಾರೆ, ಪಾಪ ಅವರೆಲ್ಲ ಹೋಟ್ಲ್ ಓನರ್ ಅಷ್ಟೇ ಅಥವಾ ಅಲ್ಲಿ ಮೇನ್ ಮೇನ್ ಅಡುಗೆ ಮಾಡೋರಷ್ಟು ಅಥವಾ ಇದೆಲ್ಲ ಕಣ್ಕಂತಾರಲ್ಲ ಮೇನ್ ಇನ್ಚಾರ್ಜ್ ಮ್ಯಾನೇಜರ್ ಅವರಷ್ಟಲ್ಲ, ಅವ್ರು ಏನು ದುಡ್ಡಿಪ್ಪುದಿಲ್ಲ. ಪಾಪ ಸಣ್ಣ ಸಣ್ಣ ಬಡ ಕುಟುಂಬದಿಂದಲೇ ಬಂದಿರ್ತಾರೆ, ಅವರಲ್ಲಿ ಕ್ಲೀನರ್ ಆಯೋ ಸರ್ವೆಂಟ್ ಆಯೋ ಎಂಥದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಹೆಂಗಸರು ಗಂಡಸರು. ಅವರಿಗೆಲ್ಲ ನೀವು ಒಂದು 5-10 ಕೊಟ್ಟಿಗೆ ಬರ್ತಾರೆ, ಹಾಗೆ ಒಂದು 4 ಬಪ್ಪು ದಿನ ಬಪ್ಪು ಒಂದು 25-30 ಬರಲಿ, ಒಂದು 50-100 ಜನ ಬರಲಿ ಕಸ್ಟಮರ್ ಅಂದ್ರೆ ಈ ತಿಂಬು ಅಲ್ಲ ಪಿಂಕಿ ಅವರು 100-10-25-30 ಕೊಟ್ಟಿಗೆ ಅವರ ಅವರುಗಳಿಗೆ ಎಷ್ಟೇ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಹೋಯ್ ಹೋಯ್ ದಿನ ದಿನ 10-20 ರೂಪಾಯಿ ಕೊಟ್ಟಿ ಬಂದ್ರೆ ಎಷ್ಟು ಒಳ್ಳೆ ಕೆಲಸ, ಸಮಾಜ ಸೇವೆ ಹೋಟ್ಲ್ ಆಗ ನಿಮ್ಮಿಂದ ಸಮಾಜ ಸೇವೆ ಮಾಡ್ಕಂತಿದ್ರೆ ಆದಿತ್ಯವಾರ ದಿವಸ ಬೇಡಕ್ಕೆ ಹೋಗಂತ್ರೆ ಬೇಡಕ್ಕೆ ಹೋಗ ನಾನು ಹೇಳೋದಿಲ್ಲ. ಅದು 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 ನಿಮಗೆ ಹೇಳ್ರು ಅದೇನು ಸಂಜಾಲ ಇಲ್ಲಿ ಕೇಳ ಇಲ್ಲಿ ಕೇಳ ಅಲ್ಲಿ ಬೀದಿ ಬದಿಯಲ್ಲಿ ಗುಡ್ಸ್ ಸಮಾಜ ಸೇವೆ ಆಗ್ತದೆ. ಅದು ಫೋಟೋ ತೆಕ್ಕೋ, ನಾನು ಹಿಂಗೆ ಸನ್ಮಾನ ಮಾಡ್ರು ಮಾಡ್ರಿ ಗೊತ್ತಾಯ್ತಾ. ಈಗ ಯಾರು ಕ್ಲೀನರಿ ದುಡ್ಡು ಕೊಟ್ಕೊಳ್ಳಿ ಹೋಟ್ಲ್ ಎಲ್ಲರೂ ಅಪ್ಪ ಇತ್ತ ಅದು ಬದುಕದ್ದೇ ಬಾಯಂಗ ಹೋಟ್ಲ್ ಒಂದು ಉದ್ಯಮ ಬಿಸ್ನೆಸ್ ಆಗಿ ಮಾಡುದ್ರಿಂದ ಎಷ್ಟೋ ಜನಿಗೆ ಒಂದು ಅವ್ರ ಮಾಡ್ದಿ ಮೇನ್ ಮಾಲೀಕರಿಗೆ ಅವ್ರಿಗೆ ಒಂದು ಬಂಡವಾಳ ಹಾಕಿ ಮಾಡಿ ಕಷ್ಟ ಪಡೆದುಕೊಂಡು ಪ್ರತಿಫಲ ಆಯ್ತು. ಅವ್ರ ಕೆಲಸ ಮಾಡಿ ಎಷ್ಟೋ ಜನಕ್ಕೆ ಅದು ಒಂದು ಅವ್ರಿಗೆ ಒಂದು ಉದ್ಯೋಗದ ಹಾದಿ ಆಗಳಿಕೆ. ಸಣ್ಣ ನೀವು ನಿಮ್ ಕಾಲದಾಗ ಎಷ್ಟೋ ಜನ ಬಾಂಬೆ ಅಲ್ಲಿ ಇಲ್ಲ ಅಂದಲ್ಲಿ ಹೋಯ್ಲೆ ಮಾವ ಹಂಗಾರ ಹೋಟ್ಲ್ ಕೆಲ್ಸಕ್ಕೆ ಅಂದಳೆ ಅವರೆಲ್ಲ ಹೋಟ್ಲ್ ಕೆಲ್ಸಕ್ಕೆ ಯಾಕೆ ಹೋರ ಒಂದು ಉದ್ಯೋಗ ಅನ್ಕೋರ. ಹಂಗಾಗಿ ನಾವು ಹೋಟ್ಲ್ ಅಂಬುದ್ರಿಂದ ಓನರ್ ಎಷ್ಟು ಒಳ್ಳೇದತ್ತ ಹೋಟ್ಲ್ ಕಾರ್ಮಿಕರಿಗೆ ಒಳ್ಳೇದಾಯ್ತು. ಅದಕ್ಕೋಸ್ಕರ ನಾ ಹೋಟ್ಲ್ ಊಟವನ್ನೇ ಬೆಂಬಲಿಸ್ ಪಿಂಕಿ. ನೀನು ಹೋಟ್ಲ್ ಊಟ ಬೆಂಬಲಿಸಬಾರ್ದು ಅಂತೇಳಿ ನಾನು ಹೇಳುದಲ್ಲ, ಆದ್ರೆ ಅನುದಿನವೂ ಹೋಟ್ಲಲ್ಲಿ ಊಟ ಮಾಡೋದು ಒಳ್ಳೇದಲ್ಲ. ನಿಮ್ ಕಂಡಾಗಿದ್ರೆ 10 ಜನ ದಿನ ಹೋಟ್ಲ್ ಹೋಗ್ಬಿಡಿ, ದಿನ ಹೋಟ್ಲ್ ಹೋಗ್ಬಿಡಿ, ದಿನ 50-55 ಜನ ಕಮ್ಮಿ ಯಾರೆ ಕಮ್ಮಿ ಐನಿ ಮನೆತಿ ಮನೆಗೆ ಊಟ ಮಾಡಿಯಲ್ಲ ನೀವು ಮನೆಗೆ ಹೋ ಬೆಂಕಿ ಹಚ್ಚುದು ಯಾಕೆ ಕಮ್ಮಿ ಮಾಡ್ತೀರಿ? ಮನೆಗೆ ಗ್ಯಾಸ್ ಹಚ್ಚಿ ಅದು ಪಾತ್ರೆ ಹಾಳಾತಲ್ಲ, ಮನೆಗೆ ಅಡುಗೆ ಮಾಡ್ರೆ ಪಾತ್ರೆ ಹಾಳಾತ್ ಪಾತ್ರೆ ಹಾಳಾತಲ್ಲ. ಇವರದ್ದು ಕಡೆ ಕಡೆ ತಿಂದು ತಿಂದು ಇವರ ಫಿಗರ್ ಎಲ್ಲ ಹಾಳತ್ತ ಅದು ಗೊತ್ತಿಲ್ಲ ಇವರಿಗೆ. ಅಲ್ಲ ಅಲ್ಲಿ ಹೋಯ್ ಸಮಾಜ ಸೇವೆ ಮನೆ ಮಾಡ್ರೆ ಉಳಿತಾಯ ಯೋಜನೆ ಗೊತ್ತಿತ್ತಾ ಎಷ್ಟೋ ದುಡ್ಡು ಉಳಿತು? ಎಂತ ಉಳಿತು ಅಪ್ಪಯ್ಯ? ಈಗ ನಾವೆಲ್ಲ ಈಗ ಕಂಪನಿಗೆ ಬರ್ದೆ ಪಾರ್ಟಿ ಗೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೇವೆ, 5,000 ರೂಪಾಯಿ ಬಿಲ್ ಆಗ್ತೆ ಹೊಟ್ಟೆಯಲ್ಲಿ ಉರುತ್ತು ಕೊಡು ಸಮೀಗೆ ಅಲ್ಲ ಒಂಬತ್ತಿಗೆ ಅಡಿಗೆ ಬಂದಿತ್ತು. ಅದೇ ಹೇಳುದು ಅದೇ ಹೇಳುದು ಬಿಲ್ ಮೂರ್ ಸಲ ಕಾಂಬೋದು ಟೋಟ್ಲು ಹೊಡೋದು ಟೋಟ್ಲು ಹೊಡೋದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಈಗ ಜ್ಯೂಸ್ ಮಾರ್ಕೊಂಡು ವೇಟರ್ ನ ಕರೆದು ಇದು ಯಾರು ಇದು ನಾವು ಆರ್ಡರ್ ಮಾಡ್ಲಿಲ್ಲ ಅಂತ ಹೇಳೋದು ಹಾಕಿ ತಿಂದು ಮತ್ತೆ ಇದು ಎಲ್ಲ 3 ಪ್ಲೇಟ್ 2 ಪ್ಲೇಟ್ ಅಂತ ಲೆಕ್ಕ. ಕೆಲವು ಸರ್ತಿ ನಾವು 3 ಪ್ಲೇಟ್ ತಗೊಂಡ್ರೆ ಅದು 4 ಪ್ಲೇಟ್ ಅಲ್ಲಿ ಹಾಕ್ರು ಹಾಕಿ ನಮ್ಗೆಲ್ಲ ಗೊತ್ತಿರತ್ತ ಅಲ್ಲಿ ಎಲ್ಲರೂ ಇಪ್ಸಮಿ ನಾವು ಕಾಣ್ತಾ ನಾವ್ ಎಂತ ಮಾಡತ್ತೆ ಟ್ಯಾಗ್ ಹಿಂಗ್ ಕೊಡತ್ತ ಅದು ಕಾರ್ಡ್ ಕೊಡತ್ತ ಬರ್ತದೆ. ಮೊನ್ನೆ ನಾವು ಅಲ್ಲಿ ನಾನ್ ವೆಜ್ ರೆಸ್ಟೋರೆಂಟ್ ಹೋದಾಗಳಿಗೆ ನೀವು ಕಬಾಬ್ ಆರ್ಡರ್ ಮಾಡ್ರಿ, ಆ ಕಬಾಬ್ ಒಂಚೂರು ಟೇಸ್ಟ್ ಲೈಕ್ ಇಲ್ಲ ನೀವು ಕರ್ದ ಹೇಳ್ರಿ ಅವ್ರನ್ನ ಕಬಾಬ್ ಕಡೆ ಒಳಗೆ ಹೋಗಿ ಅವ್ರ ಓನರ್ ಹೇಳ್ರಿ ಓನರ್ ಬಂದೆಂತ ಹೇಳ್ರಿ ಅದ್ರ ತಕೊಂಡೆ ಟೆಸ್ಟ್ ಮಾಡಿ ಕಣ್ರಿ ಹೌದು ಒಂಚೂರು ಟೇಸ್ಟ್ ಇರಲ್ಲ ಕಡೆ ಅವ್ರ ಬಿಲ್ ಆಗ ಕಬಾಬಿನ ಫುಲ್ ರೇಟ್ ಕಟ್ ಮಾಡ್ಲಿ. ಹಂಗಾರೆ ನೀವು ಒಳ್ಳೇದ್ ಯಾಕೆ ಹೇಳೋದಿಲ್ಲ? ನೀವು ಬಿಲ್ ದೊಡ್ಡದಾಯ್ತಂದ್ರೆ ಅವರು ಕಟ್ ಮಾಡ್ತಾರಲ್ಲ. ಈಗ ನಿಂಗು ಒಟ್ಟಾರೆ ನಿಂಗ್ ಮನೆಗ್ ಉಂಬುಕೆ ನಿಂಗ್ ಇಷ್ಟ ಇಲ್ಲ. ಉಂಬುಕಲ್ಲ ಮನೆ ಕೆಲಸ ಮಾಡುದು ಕೆಲಸ ಮಾಡು. ಈ ಉದಾಹರಣೆ ಮೇಲೆ ಪಾತ್ರೆ ಎಲ್ಲ ಇರುತ್ತಲ್ಲ ಅದು ಅರ್ಧಂಬರ್ಧ ನಾವೆಲ್ಲ ತೊಳೆದು ಕೊಡತ್ತೆ ಅದು ಅರ್ಥ ಆಗ್ತಿಲ್ಲ ಅವಳಿ. ಈಗಿನ ಮಕ್ಕಳಿತ್ತಲ್ಲ ಎಲ್ಲಾ ಕಲಿತ್ರಿ ಅಡ್ಗೆ ಮಾಡ್ಕೊಂಡ್ ಕಲುದಿಲ್ಲ ಗೊತ್ತಿರುತ್ತೆ. ಈಗ ಒಂದ್ ಗೊತ್ತಿ ನಿಮ್ಗೆ ಈಗ ಎಲ್ಲರ ಮನೆಗೂ ಈ ಮಕ್ಕಳೆಲ್ಲ ಇರ್ತಾರಲ್ಲ ನಿಮ್ಗೆ ಅದು ಫ್ಯಾಷನ್ ಆಗ್ಬಿಟ್ಟು ಅವರೇ ಅಡ್ಗೆ ಮಾಡುದು ಆದಿತ್ಯವಾರ ಎಲ್ಲ. ಈಗ ಅಮ್ಮ ಅಪ್ಪನಿಗೆ ಹೇಳ್ತಾರ ಅಪ್ಪ ನೀವು ಅಮ್ಮ ಅಪ್ಪ ನೀವು ಸುಮ್ಮನೆ ಕೊಡಿ ಇವತ್ತು ನಾನು ಅಡ್ಗೆ ಮಾಡ್ತೇನೆ. ಅವ್ರು ಇಂಟರ್ನೆಟ್ ಕಂಡ್ಲಿ ಮೊಬೈಲ್ ಕಂಡ್ಕೊಂಡು ಎಂತದೇ ಮಾಡ್ಲಿ ಅವ್ರು ಮಾಡು ಕಲ್ತ್ಕೊಂಡು ಅಲ್ಲೇ ಅಡಿಗೆ ಮಾಡೋದು ಮೊದ್ಲು ಕಲ್ಸಕ್ ನೀವು ಓದು ಬರ ಕಲಿಸಿದ್ರು ತೊಂದ್ರೆ ಇಲ್ಲ. ಅಡಿಗೆ ಮಾಡೋಕಂದ್ರೆ ಹ್ಯಾಂಗ ಅದ್ರ ಬದುಕಿ ಇಲ್ಕಣಿ ಅಡಿಗೆ ಮಾಡೋದನ್ನ ಕಲ್ಸ್ಬೇಡಿ, ಕಡೆ ಬೇರೆ ಮನೆಗೆ ಅಡಿಗೆ ಮಾಡ್ತಾರೆ ಅಪ್ಪ ಅಂತ. ಇದೆಲ್ಲರೂ ಇದಕ್ಕೆಲ್ಲರೂ ಮಕ್ಕಳು ಹುಟ್ಟಿರ್ತಾರೆ ಉಲ್ಟಾ ಮಾತಾಡೋದ ಅಲ್ಲ ಮಕ್ಕಳಿಗೆ ಅಡಿಗೆ ಮಾಡೋ ಕಲ್ಸಿಲ್ಲ. ಈಗ ನಮ್ಮ ಮಕ್ಕಳಿಗೆ ಅಡಿಗೆ ಮಾಡೋ ಕಲ್ಸೋದೇ ಇಲ್ಲ. ಮಕ್ಕಳು ಅಡಿಗೆ ಮಾಡೋತಿ ಅವ್ರು ಹೇಳ್ಕೊಂಡು ಒಳ್ಳೇದಾಯ್ತು. ಈಗ ಕೆಲವೊಮ್ಮೆ ಮಾಡೋತಿತ್ತಲ್ಲ ಮಾಡೋತಿ ತಮ್ಮ ಒಳ್ಳೇದು ಆಗ್ತಿಲ್ಲ, ಉಪ್ಪು ಜಾಸ್ತಿ ಆಯ್ತು ಹುಳಿ ಜಾಸ್ತಿ ಆಯ್ತು ಆದ್ರೂ ಅವ್ರಿಗೆ ಹೇಳ್ಕೊ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತೇಳಿ ಅವ್ರು ಒಂದು ಸ್ವಲ್ಪ ಹೇಳ್ರಿ ಆ ಖುಷಿ ಮಾಡ್ತಾರೆ. ನಾಳೆ ಒಳ್ಳೆ ಮಾಡ್ತಾರೆ ಎಲ್ಲದಕ್ಕೂ ಅದು ಬೇಕು ಇದು ಬೇಕು ಕಬಾಬ್ ಬೇಕು ಚಿಲ್ಲಿ ಬೇಕಂತೇಳಿ ಎಲ್ಲ ಹೋಟ್ಲಿನ ತಪ್ಪದಲ್ಲ ತರ್ಕ ಅದು ತಪ್ಪದಲ್ಲ ಅಂತೇಳಿ ನಾನು ಹೇಳುದಿಲ್ಲ. ಅದೆಷ್ಟು ಮನೆಗೆ ಮಾಡೋ ಕಾತು ನೀವೆಲ್ಲ ಅಡಿಗೆ ನಿಮ್ ಇಬ್ಬರದೀಗ ಹೇಳ್ತಿದ್ರಲ್ಲ ಮುಂದಿನ ಮಕ್ಕಳಿಗೆ ಮನೆ ಅಡಿಗೆ ಮಾಡೋಕೆ ಹೇಳಿ ಕೊಡ್ತೀವಿ ಮುಂದಿನ ಮಕ್ಕಳಿಗೆ ಮನೆ ಅಡಿಗೆ ಮಾಡೋಕೆ ಹೇಳಿ ಕೊಡ್ತೀವಿ
ಈಗ ಹುಟ್ಟಿ ಬೆಳೆದು ದಡ್ಡಾದರೆ ಎಷ್ಟು ಜನ ಮನೆಗೆ ಅಡುಗೆ ಮಾಡ್ತಾರೆ ಕಾಣಿ. ಆ ಹೋಟ್ಲ್ ಉದ್ಯಮಗಳೆಲ್ಲ ಬೆಳೆತಿಪ್ಪು ಕಾರಣ ಈಗಳಿನ ಅಡುಗೆ ಮಾಡ್ತಿಲ್ಲ. ಅಡುಗೆ ಯಾಕೆ ಮಾಡ್ತಿಲ್ಲ ಅಂದ್ರೆ ಅಡುಗೆ ಮಾಡೋರಿಲ್ಲ. ಈಗೀಗ ಹೋಟ್ಲು ಊಟವೇ ಗತಿ. ಅದಕ್ಕೆ ಅಲ್ಲದೆ ಬೇರೆ ಬೇರೆ ಹೋಮ್ ಡೆಲಿವರಿ ಸರ್ವಿಸ್ಗಳೆಲ್ಲ ಹುಟ್ಟಿಕೊಂಡದ. ಅದರ ಅರ್ಥ ಎಂತ? ಈಗ ಯಾರು ಅಡುಗೆ ಎಲ್ಲ ಮಾಡ್ತಕ್ಕೆ ಹೋಗಕ್ಕೆ ಪುರ್ಸತ್ತಿಲ್ಲ, ಟೈಮ್ ಇಲ್ಲ, ಆಗ್ತಿಲ್ಲ. ಅದಕ್ಕೆ ಹೋಟ್ಲು ಊಟವೇ ನಮ್ಮ ಈಗಿನ ಜೀವನಕ್ಕೆ ಪರಿಸ್ಥಿತಿಗೆ ಒಳ್ಳೆ ಸೊಲ್ಯೂಷನ್. ಅಷ್ಟೇ ಇಲ್ಲ ಅಂತ ಹೇಳಲ್ಲ, ಪುರ್ಸತ್ತಿತ್ತು ಪುರ್ಸತ್ತಿಲ್ಲ, ಅವರು ಹೊತ್ತು ಕೊಡೋದಿಲ್ಲ. ಮೊಬೈಲ್ ಹಂಗೆ ಇಪ್ಪುದೇ ಮೊಬೈಲ್ ಹಂಗೆ ಅದು ಅಲ್ಲೂ ಅದ್ರ ಅಡುಗೆ ಮಾಡೋಕೆ ಹೋದ್ರೆ ಮೊಬೈಲ್ ಕಾಂಬಕಾತಿಲ್ಲ, ಟಿವಿ ಕಾಂಬಕಾತಿಲ್ಲ, ಧಾರಾವಾಹಿ ಕಾಂಬಕಾತಿಲ್ಲ ಅಂತೇಳಿ ಇವರು ಅಡುಗೆ ಮಾಡೋಕಾತಿಲ್ಲ ಅಷ್ಟೇ. ಇಲ್ಲಿ ಕಣಿ, ಈಗ ಉದಾಹರಣೆಗೆ ನಾವು ಹಾಸ್ಟೆಲ್ ಅಲ್ಲಿ ಇದ್ದಾಗಲಿಕ್ಕೆ ಅಲ್ಲಿ ಎಂತ ಅತ್ತ ಕೆಲವು ಸಲ ಅಲ್ಲಿ ಫುಡ್ ಆತಿಲ್ಲ ನಮಗೆ. ಆಗಲಿಕ್ಕೆ ನಾವು ಮನೆಗೆ ಅಡುಗೆ ಗೊತ್ತದಿದ್ದಿದ್ರೆ ಅಲ್ಲಿ ಅಂತ ಗಂಜಿ ಮಾಡ್ಕೊಂಡು ಎಂತ ಮಾಡ್ಕೊಂಡು ಮುಗಾತಿಲ್ಲ ನಮಗೆ, ಅದು ಗೊತ್ತಿಲ್ಲದೆ ಇದ್ರೆ ಎಲ್ಲಿ ಹೋಗ್ತದೆ? ಈಗ ಕಣ ಗಂಜಿ ಕೊಡ್ತಾರೆ. ಈಗ ಕಣ ಗೋಪಲ್ಲ, ಮೊದಲು ನಾವು ಸೌದಿ ತಂದು ಒಡೆದು ಅಡುಗೆ ಮಾಡ್ದಿ. ಫ್ರಿಜ್ ಎಲ್ಲ ಮೊದಲು ಇರಲಿಲ್ಲ, ಒಲಿ ಎಲ್ಲ ಇರಲಿಲ್ಲ. ಈಗ ಮಡಕೆ ನೀರು, ಮಡಕೆ ನೀರು ಈಗ ಎಲ್ಲ ಇಲ್ಲ ಹೇಳಿ. ಈಗ ಈಗ ಇದೆಲ್ಲ ಕುಕ್ಕರ್ ಇಕ್ಕ, ಮೊದಲು ಮಡಕೆ ದೊಡ್ಡ 7 ಸೇರ್ ಮಡಕೆ ಅಳಗಿ ಅದು ಆ ಹೋಗಿ ಹಂಗೆಲ್ಲ ಎಷ್ಟು ಮುಖಾಲ ಕಣ್ಣಂಗೆಲ್ಲ ನೀರ್ ಬತ್ತಿ. ನೀವು ಇದನ್ನ ಜಾಗೃತಿ ಮಾಡಿ ಹೇಳಿ, ಇನ್ನೊಂದ್ ಸತಿ ಬಂದಳ್ಳಿ ಯಾರಿಗಾರು ಮಾರು ಮಾರ್ದಳ ಯಾಕಂದ್ ಹೇಳ್ರಿ? 5 ವರ್ಷಕ್ಕಿಂತ ತೊಂದ್ರೆ ಇಲ್ಲ. ಮಾಮಯ್ಯ ನಮ್ ನೆಕ್ಸ್ಟ್ ತಿಂಗಳ ಅಥವಾ ನೆಕ್ಸ್ಟ್ 2-3 ತಿಂಗಳು ಬಿಟ್ಟು ಇಲ್ಲಿ ಬಂದ್ರು ಆಗೆ ಆ ಕುಕ್ಕರ್ ನನ್ ನಾ ಮುಟ್ಟುದಿಲ್ಲ ಕಾಣಿ. ಅದೆಷ್ಟೊತ್ತು ಹೊಟ್ಟಿ ಸೀರಿ ನನ್ನ ಕೊಲ್ಲತ್ತ ನಂಗೆ ಹೇಳಿದ್ರಿ ಅದಂತದಾತಿಲ್ಲ. ಕುಕ್ಕರ್ 5 ವರ್ಷಕ್ಕೆ ಅಂತ ತೊಂದ್ರೆ ಇಲ್ಲ ಅಪ್ಪಯ್ಯ. ದಿವಸ ಅಡುಗೆ ಮಾಡಿ ಕುಕ್ಕರ್ ಹೊಟ್ಟತ್ತ ಕುಕ್ಕರ್ ಹೊಟ್ಟುದೆ ಹೇಗಡಿ? ಅಂದ್ರೆ ನೀವು ಎಂತ ಹೇಳಿದ್ರಿ? ಕುಕ್ಕರ್ ಹಾಕು ಬತ್ತಿಲ್ ಮಾಡು ಬತ್ತಿಲ್ ಅಡಿಗೆ ಗ್ರೈಂಡರ್ ಸ್ವಿಚ್ ಹಾಕು ಬತ್ತಿಲ್ ಮಿಕ್ಸಿ ತಿರ್ಸು ಬತ್ತಿಲ್ ಅಂತ ಹೇಳಿದ್ರಿ ನೀವು? ಹೌದು, ನೀನು ಒಪ್ಕೊಂಡಿದ್ದಲ್ಲ ಮತ್ತೆ ಅಂತ ಅದೆಲ್ಲ ಆಟೋಮ್ಯಾಟಿಕ್ ಸಿಗುತ್ತೆ. ಆಟೋಮ್ಯಾಟಿಕ್ ಎಲ್ಲ ಆಟೋಮ್ಯಾಟಿಕ್ ಅಲ್ಲ ಮಾರ್, ಈಗ ಫೆಸಿಲಿಟಿ ಎಲ್ಲ ಎಷ್ಟೆಲ್ಲ ಬಂದಿತ್ತಲ್ಲ ಮಾರ್, ಗ್ರೈಂಡರ್ ಬಂದಿದೆ. ಅದೇ ಅಡಿಗೆ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಬಂದು ಫೆಸಿಲಿಟಿ ಅಡಿಗೆ ಮಾಡೋದು ಇಲ್ಲ ಬೇಡ. ಮನೆಗೆ ಇಲ್ಲಿಗಡೆ ಮೊದಲು ಕಾಣಿ ಎಂತದೊಂದು ಮನೆ ಸಮಾಲ. ಈಗ ಕಾಣಿ ಉಂಬುಕ್ಕು ಮನೆ ಕಣ್ಕಣ ಹತ್ತಿಲ್ಲ ಅಲ್ಲಿ. ಮೊದಲೆಲ್ಲ ನಾ ಕೆಲ ಹೇಳುದು ಈಗ ನಮ್ಮ ಮನೆ ಒಳ್ಳೇದಿತ್ತು, ಅದು ಇನ್ನೊಬ್ಬ ಪರಿಶ್ರಮ ಇದ್ರು. ಈಗ ಯಾರು ಬತ್ತರ ಇಲ್ಲ ಮನೆಗೆ. ಮೊದಲು ನಮ್ಮ ಮನೆ ಕಾಣಿ ಒಂದು ಸಾಮಾನು ಬಾಗಿಲಿರಲಿಲ್ಲ, ಒಂದು ಕೂತ್ಕೊಂಬ ಜಾಗ ಇರಲಿಲ್ಲ, ಅದು ಎಷ್ಟೋ ಜನ ಬತ್ತಿದ್ರು ಅಡುಗೆ ಮನೆ ಸಮ ಇದ್ದಿತ್ತು ನಮ್ಮ ಮನೆಗೆ. ಈಗ ಕಾಣಿ ಮಂದ ಮನೆ ಅಡುಗೆ ಮನೆಗೆ ಹೊಸ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ಚಿಮ್ಣಿ ತಂದು ಹಾಕಿದಾರೆ ಹೊಗೆ ಎಲ್ಲ ಹಾಪ್ಗೆ. ಅಪ್ಪಯ್ಯ ಮೊನ್ನೆ ಅಷ್ಟೇ ನಮ್ಮ ಅಡುಗೆ ಮನೆಯಲ್ಲಿ ಹೊಸ್ತು ಮಾಡ್ಕೊಂಡಿದ್ದಾರೆ, 3 ಲಕ್ಷ ರೂಪಾಯಿ ಖರ್ಚಾಯ್ತು. ಅದ ಹೊಸ ಸ್ಟೌಗಳು ಅಡಿಗೆ ಅದೆಲ್ಲ ಎಂತೆಲ್ಲ ಮಾಡ್ಕೊಂಡಿದ್ದಾಳೆ, ಮೇಲೊಂದು ಚಿಮ್ನಿ ಹಾಕೊಂಡಿದ್ದಾಳೆ. ನಾವು ಮೊದ್ಲೆ ಎಂತ ಮಾಡಿ ಚಿಮ್ನಿ ಬುಡ್ಡಿ ಒರ್ಸ್ತಿ, ಈಗ ಆ ಚಿಮ್ನಿ ಅಲ್ಲ, ಈಗ ಅಡುಗೆ ಮಾಡದೆಲ್ಲ ಹೊಗೆ ಹಾಕಿ ಒಂದ್ ಚಿಮ್ನಿ. ಮನೆ ಅಡುಗೆ ಮಾಡ್ರಲ್ಲ ಹೊಗೆ ಹಾಕಿ ಅಲ್ಲ, ಅಡುಗೆ ಗ್ಯಾಸ್ ಹಚ್ಚುದೇ ಇಲ್ಲ ನಾನು ಹೇಳ್ದಲ್ಲ. ಮನೆಗಳಿಗೆ ಸ್ಪೆಷಲ್ ಕಿಚನ್ ಕಾಂತರು, ಕಿಚನ್ ಫುಲ್ ಸಿಸ್ಟಮ್ಯಾಟಿಕ್ ಚಂದ ಇರ್ಕ, ಅದಕ್ಕೆ ಕಿಚನ್ ಸೆಟಪ್ ಒಂದ್ ಮಾಡ್ಕೊಳ್ಳೋದು. ಕಿಚನಿಗೆ ಒಂದ್ ಸೆಟಪ್ ಈಗ ಮನೆ ಹೋಗ್ಲಿ ಹೋದ್ರೆ ತೋರಿಸೋದೇ ಅದೇ. ಆ 3 ಲಕ್ಷ ರೂಪಾಯಿ ಯಾಕರು ಬೇಕು ಈ ತಮ ಹಳಷ್ಟು ಲಾಯ್ಕಿ ಹಂಗಾತಿಲ್ಲ. ಈಗ ದೊಡ್ಡಸ್ತಿಕ್ಕಿ ತೋರ್ಸಕ್ಕೆ ಅದೆಲ್ಲ ಮಾಡೋದು ಅಲ್ಲ, ಒಂದು ದುಡ್ಡು ಹಾಳು ಮಾಡೋದಂದ್ರೆ ಹೇಳ್ರೆ ಭಾರಿ ಬೇಜಾರತ್ತಪ್ಪ. ಇದನ್ನ ಹೇಳ್ಕಂಬ್ದು ಯಾರ ಹತ್ರ ಹೇಳ್ಕಂಬ್ದು? ಈಗ ಮನೆ ಕಂಡು ಉಂಬುಕ್ ಒಪ್ಪೋರು ಯಾರಿಲ್ಲ. ಈಗ ಬಂದ್ರು ಎಂತೂ ಇಲ್ಲ, ಮೊದ್ಲು ಮೊದ್ಲೇ ಹೇಳ್ಕಿತ್ತು ಅಡುಗೆ ಮಾಡ್ತಿತ್ತು ಅಂತ ಹೇಳುದು. ಮೊದ್ಲು ಕಾಣಿ ಒಂದು 10 ಗಂಟೆಗೆಲ್ಲ ಬೆಳಿಗ್ಗೆ ಬತ್ತಿದ್ರು, ಆದ್ರೆ ಅವ್ರ 10-12 ಗಂಟೆ ಒಳಗೆ ನಾವು ಊಟ ರೆಡಿ ಮಾಡ್ತಿದ್ವಿ. ಎಂತ ಮನೆಗೆ ಇದ್ದದ ಅಡುಗೆ ಮಾಡಿ ಖುಷಿ ಹಂಗ ಹೊಟ್ಟಿ ತುಂಬಾ ಊಟ ಮಾಡಿ ಕಳ್ಸೋದು. ಈಗ ಹೇಳುದು ಮೊದ್ಲೇ ಫೋನ್ ಮಾಡಿ ಹೇಳ್ಕಿದಿತ್ತು ನಾವು ಅದು ತತ್ತಿತ್ತು ಇದು ತತ್ತಿತ್ತು ಅದು ಮಾಡಿ. ಈಗ ಮೊದ್ಲೇ ಫೋನ್ ಮಾಡಿ ಹೇಳ್ರು ಯಾರನ್ನು ಮನೆ ಕರ್ಕೊಪ್ ಸಾಧ್ಯ ಇಲ್ಲ. ಅಲ್ಲ ನಮ್ ಕಂಡಾಗೆ ಇಬ್ರಿಬ್ರು ಸಪ್ರೇಟ್ ಇಪ್ ಮನೆ ರೆಡಿ ಇಲ್ಲ. 7-8 ಜನ ಇಪ್ ಮನೆಗೆ ಒಂದ್ ಫ್ರೆಂಡ್ ಅಥವಾ ಕೆಲಸದರ್ನ ನಮ್ದು ಕೊಲೀಗ್ಸ್ನ ಯಾರನ್ನಾದ್ರು ಕರ್ಕಬಪ್ಪಿತ್ತ ನಿಮ್ದೊಂದು ಈಗ ಒಂದು 20-15 ಜನ ಇದ್ರೆ ಒಂದ್ ಯಾರು ಬರ್ಕರಿಲ್ಲ ಎಲ್ಲ ಮುತ್ತಾಯ್ ಕಂಡ ಇತ್ತ ಒಂದು ಪರ್ಸನಲ್ ಒಂದೊಂಚೂರು ಮಾತಾಡುಕಿತ್ತ ಅವ್ರಿಗೂ ಪಾಪ ಇಲ್ಲಂದ್ರೆ ತಿಂಬು ಕುಡು ಕೊಟ್ರು ಒಂದ್ ನಮ್ನಿ ಅತ್ತ. ಅದೇ ಇಲ್ಲ ಮನೆಗೆ ನಮಗೆ ಪ್ರೈವಸಿ ಇಪ್ಪುದಿಲ್ಲ ಕಾಣೆ. ಅದೇ ಹೋಟ್ಲಿಗೆ ಹೋರೆ ನಮ್ ಟೇಬಲ್ ನಾವು ನಾನು ಕರ್ಕೊಂಡ್ ನನ್ನ ಫ್ರೆಂಡ್ಸ್ನ ನನ್ನ ಕೊಲೀಗ್ಸ್ನ ಅಥವಾ ಯಾರು ಬೇಕಪ್ಪರ್ನ 7 ಜನಕ್ಕೆ ಕೂರ್ಸ್ಕಂತ ನಮ್ದು ಆರ್ಡ್ರ್ ಅಪ್ಪಲ್ಲಿ ಒಂದು 20 ನಿಮಿಷ 1/2 ಗಂಟೆ ಟೈಮ್ ತಕ್ಕಂತರ ಅಷ್ಟು ನಿಧಾನ ಮಾತಾಡ್ಲಕ್ಕ ಮತ್ತು ನಮ್ದು ಎಂತ ಇತ್ತು ಪರ್ಸ್ನಲ್ ಅದನ್ನು ಯಾರಿಗೆ ಗೊತ್ತಿದ್ರೆ ಎಲ್ಲ ಮಾತಾಡ್ಕೊಂಡು ಎಲ್ಲ ಹೋಯ್ಲಕ್ಕ ಇದ್ದ ಮನೆಗಾರೆ ಈಚೆಗೆ ಬನ್ನಿಕೆ ಕಾಮ್ದ ಆಚೆಗೆ ಬನ್ನಿಕೆ ಕಾಮ್ದ ಬಂದರಿಗೂ ಒಂದು ನಮ್ಮನೆ ಅಪ್ಪದ ಇಲ್ಲಿ ಇಬ್ಬರಿಗೂ ಒಂದು ನಮ್ಮನೆ ಅಪ್ಪ ಕರ್ಕ ಬಂದರಿಗೆ ಏ ದೇವ್ರ ಯಾಕೆ ಕರ್ಕ ಬಂದಿ ನಾನು ಅದಕ್ಕೆ ಫ್ರೆಂಡ್ಸ್ ಮನೆ ಕರೋದಿಲ್ಲ ನಾನು ಅಲ್ಲಿಗೆ ಕರೋದು. ಫ್ರೆಂಡ್ಸ್ ಹತ್ರ ದಿವಸ ಫೋನಾಗ ಮಾತಾಡೋದು ಒಂದು ಹೋಯ್ಕೊಂಡು ಮಾತಾಡೋದು ಎಂತ ಇರುತ್ತೆ? ಕುಟುಂಬದವ್ರು ಬಂದ್ರೆ ಇಲ್ಲ ಊಟ ಮಾಡದೆ ನಾವು ಹೋಪುಗ್ ಬಿಡುದಲ್ಲ ಅಲ್ಲ ಹೊತ್ತೆ ಮಾಡಿ ಕೂರ್ಸುದೆ ಎಂತ ಮಾಡ್ರು ಊಟ ಮಾಡದೆ ಹೋಪುಕ್ ಈಗ ಅವ್ರು ನಿಲ್ತರ ಹೋತಂದ ಆಲೋಚನೆ ಮಾಡುದು. ಅಪ್ಪ ಅಲ್ಲಿ ಹೊಯ್ಕನು ಸುಮ್ಮನೆ ಹೊತ್ತ ಕಾರ್ ಹಂಗೆ ಹೊಯ್ಕ್ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೊಯ್ಕ್ ಇಳಿಕ್ ಮಾಡಕ್ ಎಷ್ಟೆಲ್ಲ ಟೈಮ್ ವೇಸ್ಟ್. ಇಲ್ಲಿ ಮನೆ ಬಂದ್ ಚೆಡ್ಡಿ ಬಂದೇನ್ ಹಾಯ್ಕಂಡ ಅಲ್ಲ ಉಂಡ ಅಲ್ಲ ಬೀದ್ಕಂಡ ಮಾಡ್ದ ಬೇರೆ ತೋಟದ ಬದಿ ಹೋದ ಎಂತ ಎಷ್ಟ ಗಾಳಿ ಬೆಳಕ ಇದು
ಆ ಮನೆ ಒಂದು ವಾತಾವರಣ ಅದೆಲ್ಲ ಏನಾರು ಇರತ್ತ ಆ ಸೆಕಿ ಆ ಎ ಸಿ ರೂಮ್ ಅಂತ ಕೂಕಂಡ್ರೆ ಯಾರು ಎಂತ ಬಿಡ್ತಾರೆ ಏನು ಮಾಡ್ತಾರೆ ನಮಗೆ ಗೊತ್ತಾಗ್ತಿಲ್ಲ ಎಂತ ಮಾಡು ಅದನ್ನು ಈಗ ನೀವಿಬ್ರು ಒಟ್ಟಾಗಿ ಎಂತ ಹೇಳೋದು ಹೋಟ್ಲ ಗುಂಡ ಅಥವಾ ಹೋಟ್ಲ ಹಾಪ್ ಅಂತ ಹೇಳ್ಕೊಳ್ಳೆ ದೊಡ್ಡ ಸ್ಥಿತಿ ಅಂತ ಹೇಳುದ ಅದ ನಿಮ್ ನಿಮ್ ತಲೆಗಿಪ್ಪುದು ಏನ್ ದೊಡ್ಡ ಸ್ಥಿತಿ ಇಲ್ಲ ಮನೆಗಿದ್ರು ಉಂಬುದೇ ಹೋಟ್ಲಿಗವರು ಉಂಬುದೇ ಮನೆಗಿದ್ರು ಹಟ್ಟಿಗೆ ಹಾಪುದು ಹೋಟ್ಲಿಗವರು ಹಟ್ಟಿಗೆ ಹಾಪುದು ಮನೆಗೆ ಹ್ಯಾಂಗ್ ನಿಮ್ ಮನ್ಸು ಸಮಾಧಾನ ಅಂದ್ರೆ ಹೋಟ್ಲಿಗೆ ಉಂಡ್ರ ಮನ್ಸು ಸಮಾಧಾನ ಅಷ್ಟೇ ನಿನ್ ಮನೆ ಹಿಂಗೆ ಹೋಟ್ಲು ಊಟ ಅಂಬುದು ಪೊಟ್ಟದ ಕಿತ್ತೆ ಹಾಗೆ ಬಿಸಾಡ ಕಡಿ ಸಮಾತೇನೆ ಗೊತ್ತಾಯ್ತಾ ಎಂತ ಕಿತ್ ಬಿಸಾಡುದು ಬಿಸಾ ಹಾಗೆ ಇಟ್ಕೋ ಅದಲ್ಲೇ ಮರಿ ಹಾಕ್ಲಿ ಹೊಟ್ಟೆಂಗೆ ಮನೆಗೆ ಬೆಳಗ್ಗೆ ಎದ್ದೆಲ್ಲ ಮಾಡೋಕಾಗ್ತಿಲ್ಲ ನನಗೆ ಒಳ್ಳೆ ಇದೆ ಮಾರೇನೆ ನಾನು ಅಲ್ಲೆಲ್ಲ ತಿನ್ಕೊಂಡು ಬರ್ತೀನಿ ಮಾಡಿಸ ಉಪವಾಸವೇ ಮಾಡೋದು ಒಂದು ತಿಂಬೋ ಬಿಡು ಹೊಟ್ಟೆ ಸಮಾಧ ಅದೆಲ್ಲ ಇತ್ತಲ್ಲ ಬಿಸಿ ಬಿಸಿ ತಿಂಬಕ್ಕೆ ಮಾತ್ರ ಒಂದು ಚಾಪಿ ಆದರೆ ತಿಂಬಕ್ಕೆ ಎಂತ ಅಂತಲೇ ಇಲ್ಲ ಅದು ಎಂಥದ್ದು ಪಿಜ್ಜಾ ಅದು ರೇಟ್ ಎಷ್ಟು ಮಾರ್ರೆ ಅದೊಂದು 800 ರೂಪಾಯಿ 900 ರೂಪಾಯಿ ಅದು ಲಾರ್ಜ್ ಅಂಬ್ರು ಮೀಡಿಯಂ ಅಂಬ್ರು ಸ್ಮಾಲ್ ಅಂಬ್ರು ಎಂತ ಎಲ್ಲ ಹೇಳ್ತಾರೆ ನಿಮಿಷ ಹೇಳ್ಬೇಡಿ ಮತ್ತೆ ಮ್ಯಾಳಿ ಬಾಯಿ ಹಾಕ್ರು ಹಾಕ್ತಾರೆ ಇಪ್ಪದು ಒಂದು ಬದುಕ ಎಂಜಾಯ್ ಮಾಡಿ ಅಷ್ಟೇ ಈಗ ಮನೆಗೆ ಇದ್ದರೆ ಅಂತ ಬದುಕು ಬದುಕೋದಿಲ್ಲ ಇಲ್ಲ ಇಲ್ಲ ಅವರೆಲ್ಲ ಅವರ ಹೋಯಿಲ್ಲ ನಿಮ್ಮ ಮನೆಗೆ ಇಷ್ಟ ಮನೆಗೆ ತಿನ್ನಿ ನನಗೆ ಹೋಟ್ಲಗೆ ಇಷ್ಟ ನಾವು ಹೋಟ್ಲ ತಿಂತೀವಿ ನಿಮ್ಮ ಮಗ ಇದ್ದಲ್ಲ ಇಲ್ಲಿ ಬಂದು ನನ್ನ ಕರ್ಕೊಂಡು ನಿಮ್ಮ ಎದ್ದು ನನ್ನ ಬಗ್ಗೆ ಇಲ್ಲದಲ್ಲ ಹೇಳ್ತಾರೆ ಅದು ನಂಗೆ ಆಗ್ತಿಲ್ಲ ಈಗ ನಿಮ್ಮ ಬರ್ತಡೆ 65ನೇ ವರ್ಷದ ಆಯ್ತು ಮಂದೆ ನಮ್ಮ ಅಪ್ಪ ಕಾಯಿಲ್ಲ ಈಗ ನಾ ಹೋಟ್ಲಿ ಕರ್ಕೊತ್ತೆ ಬತ್ತರೆ ಬತ್ತಿಲ್ಲ ಹೇಳಿ ಅಷ್ಟೇ ನೀವು ಹೋಟ್ಲು ಹೋಟ್ಲು ಅಂತ್ರಿ ಅಲ್ದ ನಂಗೆ ಹೋಟ್ಲಿ ಬಪ್ಪು ನಂದೇನು ತೊಂದ್ರೆ ಇಲ್ಲ ಆದ್ರೆ ನಂಗೆ ಇತ್ ಕಾಣೆ ಇವನಿದೇ ಒಂದು ದೊಡ್ಡ ಹೆದರಿಕೆ ಇದು ವಿಷಯ ಅಂತ ಗೊತ್ತಿತ್ತ ಒಂದ್ಸಲ ಸುಮಾರು ವರ್ಷದ ಇವನು ಆಗಲ ಒಂದು 5ನೇ ಕ್ಲಾಸ್ ಹಂಗಿದ್ದಿನ 6ನೇ ಕ್ಲಾಸ್ ಇದ್ದ ನನ್ನ ಚಿಕ್ಕಪ್ಪ ಬೊಂಬೆ ಹೆಂಗ್ ಬಂದಿರ್ ಅವ್ರಲ್ಲಿ ಕುಂದಾಪುರದಂಗೆ ಅಲ್ಲ ಶಾಸ್ತ್ರಿ ಪಾರ್ಕ್ ಅಂತ ಹತ್ರ ಒಂದು ದೊಡ್ಡ ಹೋಟ್ಲ್ ಇತ್ತು ಅಲ್ಲಿ ಹೊರಗೆ ಊಟ ಕೊಪ್ಪ ಅವ್ರಿಗೆ ಅಂತದ್ದು ಇದಿತ್ತು ಫಂಕ್ಷನ್ ಊಟ ಕೊಪ್ಪ ಊಟ ಕೊಪ್ಪ ಅಂದ್ರೆ ಊಟ ಕರ್ಕೊಂಡು ಹೋದ್ರು ಎಲ್ಲ ರೌಂಡ್ ಟೇಬಲ್ ಹಂಗೆ ಅಲ್ಲೆಲ್ಲ ದೊಡ್ಡ ಟೇಬಲ್ ಎಲ್ಲ ಹಾಕಿರಿ ಒಂದು 7-8 ಜನ ಅವೆಲ್ಲ ಕುಟುಂಬದ ಸುಮಾರು 45 ಜನ ಇದೀತಲ್ಲ ಎಲ್ಲ ಊಟ ಊಟ ಎಲ್ಲ ಒಳ್ಳೇದೈತೆ ಊಟ ಮಾತ್ರ ಒಳ್ಳೇದೈತೆ ನಮ್ಗೆ ಭಾರಿ ಖುಷಿ ಆಯ್ತು ಅದು ಎಂತೆಂತ ನೀನು ಆಗಳೆಲ್ಲ ಹೇಳ್ದೆಲ್ಲ ಎಲ್ಲ ಆಗಳೆಲ್ಲ ತಂದು ಕೊಟ್ಟಿ ಕಡಿಗಿತ್ತಲ್ಲ ಕೈ ತೊಳಕ್ಕೂ ಅದಂತದ್ದು ಒಂದು ಪಾತ್ರೆ ತಂದು ಕೊಟ್ರು ಅದ್ರಂಗ ಅದ್ರಂಗ್ ಕಣ್ಣ ಅದ್ರಂಗ್ ನಂದು ಇವ ಮರ್ಯಾದೆಯೇ ತೆರೆದು ಬಿಟ್ಟ ಎಂತ ಗೊತ್ತಿತ್ತಾ ಅದು ತಂದು ಅದನ್ ಲಿಂಬಿ ಹಣ್ಣಿ ಅಂತ ಹಾಕಿ ಬಿಸಿ ಬಿಸಿ ನೀರು ಲಿಂಬಿ ಹಣ್ಣಿ ಇದು ಹಿಂಡಿ ಇವ ದೂರ ಇದ್ದ ದೂರಿಂದ ಎಂತ ಕೇಂದ್ರ ಗೊತ್ತಿತ್ತ ಅಪ್ಪ ಇಲ್ಲಿ ಲಿಂಬಿ ಹಣ್ಣಿ ಕೊಟ್ಟಿರು ಸಕ್ರಿ ಡಬ್ಬಿ ಎಲ್ಲಿ ಇತ್ತ ಅಂತ ಕೇಂದ್ರದ ಇವ